Good morning, all of you, dear students. Ninne class nalli naavu accounting for partnership nalli meaning, definition and features of accounting for partnership matte provisions relevant to accounts anna yenu ninne class nalli discussion madtive. Ivattin class nalli adara munduvarada parts anna naavu yenu madtive study madtive. Illi modalige nododandre special aspects of partnership accounts. If accounting for partnership idala illi namu kelavu special aspects anna yenu madtive discussion madtive. Yav special aspects andre namu last year first year PVC alli yenu madtive business study anna kali business study adhyayana maduvaga alli athava accountancy anna adhyayana maduvaga namu madtive ella yav rite accounts anna prepare madtive sole proprietorship nalli andre ಏಕ ವ್ಯಕ್ತಿ ಮಾಲೀಕತ್ವ ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ನಾವು ಯಾವ ರೀತಿಯ ಅಕೌಂಟ್ಸ್ ಅನ್ನು ಪ್ರಿಪೇರ್ ಮಾಡ್ತಿದ್ದನ್ನು ನೋಡಿದ್ವಿ. ಅಲ್ಲಿ ಏನ್ ಮಾಡ್ತೀವಿ ಜರ್ನಲ್ ಎಂಟ್ರಿನ ಪ್ರಿಪೇರ್ ಮಾಡ್ತಿದ್ವಿ, ಆಮೇಲೆ ಲೆಜರ್ ಬುಕ್ಸ್ ಅನ್ನು ಏನ್ ಮಾಡ್ತಿದ್ವಿ ಪ್ರಿಪೇರ್ ಮಾಡ್ತಿದ್ವಿ, ಆಮೇಲೆ ಫೈನಾನ್ಸ್ ಅಕೌಂಟ್ ಅನ್ನು ಕೂಡ ಏನ್ ಮಾಡ್ತಿದ್ವಿ ನಾವು ಪ್ರಿಪೇರ್ ಮಾಡ್ತಿದ್ವಿ. ಸ್ಟೂಡೆಂಟ್ಸ್, ನಾವು ಪಾರ್ಟ್ನರ್ಶಿಪ್ ಫಾರ್ ಪಾರ್ಟ್ನರ್ಶಿಪ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ನಲ್ಲಿ ಕೂಡ ಏನ್ ಮಾಡ್ತೀವಿ ಅದೇ ಸೇಮ್ ಅಲ್ಲಿ ಯಾವ ರೀತಿ ಅಕೌಂಟ್ಸ್ ಅನ್ನು ಪ್ರಿಪೇರ್ ಮಾಡ್ತಿದ್ವಲ್ಲ ಅದೇ ಅಕೌಂಟ್ಸ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಆದ್ರೆ ಇಲ್ಲಿ ಇರುವಂತಹ ಐದು ಆಸ್ಪೆಕ್ಟ್ಸ್ ಅವಲ್ಲ, ಈ ಆಸ್ಪೆಕ್ಟ್ಸ್ ಅನ್ನ ಹೊರತುಪಡಿಸಿ ನಾವೆಲ್ಲ ಏನ್ ಮಾಡಿದ್ವಿ ಆ ರೀತಿ ಅಧ್ಯಯನ ಮಾಡಿದ್ವಿ. ಸ್ಪೆಸಿಫಿಕ್ ಆಗಿ ಇದೇ ಚಾಪ್ಟರ್ಗೆ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ಗೆ ನೋಡಿದಾಗ ಇಲ್ಲಿ ನಾವು ಈ ಐದು ಕಂಟೆಂಟ್ಸ್ ಅವಲ್ಲ, ಈ ಐದು ಕಂಟೆಂಟ್ಸ್ ಅನ್ನು ನಾವು ಇದೇ ವರ್ಷದಲ್ಲಿ ಪ್ರಥಮವಾಗಿ ಕಲಿತಿದ್ದೇವೆ. ಅಂದ್ರೆ ಇದೇನ್ರಿ ನಮಗೆ ಹೊಸದಾಗಿ ಬರೋಂತಹ ಐದು ಅಡ್ಜಸ್ಟ್ಮೆಂಟ್ಗಳು. ನಾವು ಲಾಸ್ಟ್ ಇಯರ್ ಏನು ಕಲ್ತಿದ್ವಲ್ಲ ಫೈನಲ್ ಅಕೌಂಟ್ಸ್, ಆಮೇಲೆ ಲೆಜರ್ ಬುಕ್ಸ್, ಜರ್ನಲ್ ಬುಕ್ಸ್, ಆಮೇಲೆ ಕ್ಯಾಶ್ ಬುಕ್ಸ್ ಅಂತ ಹೇಳಿ ಅವ್ರನ್ನೂ ಕೂಡ ನಾವು ಸ್ಟಡಿ ಮಾಡ್ತೀವಿ. ಆದ್ರೆ ಇವುಗಳನ್ನು ನಾವೇನ್ ಮಾಡ್ತೀವಿ ಈ ಚಾಪ್ಟರ್ಗೆ ಸ್ಪೆಸಿಫಿಕ್ ಆಗಿ ಏನ್ ಮಾಡ್ತೀವಿ ಸ್ಟಡಿ ಮಾಡ್ತೀವಿ. ಈ ಐದು ಕಂಟೆಂಟ್ಸ್ಗಳಲ್ಲಿ ಯಾವ್ಯಾವ ಸ್ಟಡಿ ಮಾಡ್ತಾ ಮೊದಲಿಗೆ ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್, ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಇಲ್ಲಿ ನಾವು ಪಾರ್ಟ್ನರ್ಶಿಪ್ ಫರ್ಮ್ ಬಗ್ಗೆ ಸ್ಟಡಿ ಮಾಡೋದ್ರಿಂದ ಅಕೌಂಟ್ಸ್ ಅನ್ನು ನಾವು ಪಾರ್ಟ್ನರ್ಶಿಪ್ ಫರ್ಮ್ ನಲ್ಲಿ ಮಾಡೋದ್ರಿಂದ ಇಲ್ಲಿ ಒಬ್ಬ ಪಾರ್ಟ್ನರ್ಗೆ ಸಂಬಂಧಪಟ್ಟಂತಹ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನ ಅಥವಾ ಅವನ ಕ್ಯಾಪಿಟಲ್ ಅಕೌಂಟ್ಗಳನ್ನು ನಾವೇನ್ ಮಾಡ್ತೀವಿ ಮೊದಲಿಗೆ ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಕ್ಲಿಯರ್ ಆಗಿ ಕ್ಯಾಪಿಟಲ್ ಅಕೌಂಟ್ಸ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಅನ್ನು ನಾವೇನ್ ಮಾಡ್ತೀವಿ ಈ ಅಧ್ಯಾಯದಲ್ಲಿ ಏನ್ ಮಾಡ್ತೀವಿ ಸ್ಟಡಿ ಮಾಡ್ತೀವಿ. ಆಮೇಲೆ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಮೌಂಟ್ ದಿ ಪಾರ್ಟ್ನರ್ಸ್, ಇನ್ ಸೆಕೆಂಡ್ ಅನ್ನ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಮೌಂಟ್ ದಿ ಪಾರ್ಟ್ನರ್ಸ್. ಸೋಲ್ ಪ್ರಾಪರೇಟರ್ಶಿಪ್ ದಾಗ ಒಬ್ಬನೇ ವ್ಯಕ್ತಿ ಇರ್ತಾನೋ ಅಲ್ಲಿ ಯಾವುದೇ ರೀತಿಯ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಹಂಚಿಕೆ ಮಾಡೋ ಅವಶ್ಯಕತೆ ಇದ್ದಿರಂಗಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಇರೋದ್ರಿಂದ ತನ್ನ ಆದಂತ ಪ್ರಾಫಿಟ್ ಅಥವಾ ಲಾಸ್ ಅನ್ನ ಏನ್ ಮಾಡ್ತಾನೋ ಒಬ್ಬನೇ ವ್ಯಕ್ತಿ ನಿಭಾಯಿಸ್ತಿರ್ತಾನೋ. ಆದ್ರೆ ಇಲ್ಲಿ ಪಾರ್ಟ್ನರ್ಸ್ ಇರೋದ್ರಿಂದ ಎರಡಕ್ಕಿಂತ ಹೆಚ್ಚಿನ ಜನ ಇರೋದ್ರಿಂದ ಏನ್ ಮಾಡ್ತೀವಿ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅನ್ನೋದು ಪಾರ್ಟ್ನರ್ಸ್. ನಾವು ಆ ಬಂದಂತ ಪ್ರಾಫಿಟ್ ಅನ್ನ ಅಥವಾ ಲಾಸ್ ಅನ್ನ ಜನರ ಅಲ್ಲಿ ಇರುವಂತ ಪಾರ್ಟ್ನರ್ಸ್ ಏನ್ ಮಾಡ್ಬೇಕು ಹಂಚಿಕೆ ಮಾಡ್ಬೇಕು. ಇದೊಂದು ಕೂಡ ಸ್ಪೆಷಲ್ ಆಸ್ಪೆಕ್ಟ್ ಅಲ್ಲಿ ಅಕೌಂಟಿಂಗ್ ಪಾರ್ಟ್ನರ್ಶಿಪ್ ನಲ್ಲಿ ಸ್ಪೆಷಲ್ ಆಸ್ಪೆಕ್ಟ್ ಆಗಿ ನಾವು ಈ ವರ್ಷ ಈ ಅಧ್ಯಯನದಲ್ಲಿ ಸ್ಟಡಿ ಮಾಡ್ತೀವಿ. ಇನ್ ನೆಕ್ಸ್ಟ್ ನಮ್ಮ ಅಡ್ಜಸ್ಟ್ಮೆಂಟ್ ಫಾರ್ ರಾಂಗ್ ಅಪ್ರೋಪ್ರಿಯೇಷನ್ ಆಫ್ ದಿ ಪ್ರಾಫಿಟ್ ಇನ್ ದ ಪಾಸ್ಟ್, ಇದು ಕೂಡ ನಾವೇನ್ ಮಾಡ್ತೀವಿ ಅಧ್ಯಯನದಲ್ಲಿ ಸ್ಟಡಿ ಮಾಡ್ತೀವಿ. ಇಲ್ಲಿ ಅಪ್ರೋಪ್ರಿಯೇಷನ್ ಆಫ್ ಪ್ರಾಫಿಟ್ ಇನ್ ದ ಪಾಸ್ಟ್ ಅಂದ್ರೆ ನಾವು ಎರಡು ಮೂರು ವರ್ಷಕ್ಕಿಂತ ಮುಂಚೆ ಮಾಡಿದಂತ ಸ್ಟೇಟ್ಮೆಂಟ್ ಇರ್ತಲ್ಲ ಅಕೌಂಟ್ ಸ್ಟೇಟ್ಮೆಂಟ್, ಅಲ್ಲಿ ಏನಾದರೂ ರಾಂಗ್ ಆದಂತಹ ಸ್ಟೇಟ್ಮೆಂಟ್ ಇದನ್ನ ಅಥವಾ ಯಾವುದೇ ಅಡ್ಜಸ್ಟ್ಮೆಂಟ್ ಅಂತ ತಪ್ಪು ಮಾಡಿರ್ತಾವಲ್ಲ ಅಂತವನ್ನ ಏನ್ ಮಾಡ್ತಾವೆ ನಾವು ಇಲ್ಲಿ ಸರಿ ಮಾಡ್ತೀವಿ ಅಂತ ಹೇಳ್ತಾನೆ. ಈ ಫಸ್ಟ್ ತ್ರೀ ಪಾಯಿಂಟ್ಸ್ ಅವಲ್ಲ, ಈ ಫಸ್ಟ್ ತ್ರೀ ಪಾಯಿಂಟ್ಸ್ ನಾವು ಏನ್ ಮಾಡ್ತೀವಿ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಅಂದ್ರೆ ಈ ಎರಡನೇ ಚಾಪ್ಟರ್ ನಲ್ಲಿ ಏನ್ ಮಾಡ್ತೀವಿ ನಾವು ಸ್ಟಡಿ ಮಾಡ್ತೀವಿ. ಅಕೌಂಟ್ ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಮಂಗ್ ಪಾರ್ಟ್ನರ್ಸ್, ಅಡ್ಜಸ್ಟ್ಮೆಂಟ್ ಆಫ್ ರಾಂಗ್ ಅಪ್ರೋಪ್ರಿಯೇಷನ್ ಆಫ್ ದಿ ಪ್ರಾಫಿಟ್ ಇನ್ ದ ಪಾಸ್ಟ್. ಈ ಮೂರು ಪಾಯಿಂಟ್ಸ್ ಅನ್ನು ನಾವೇನ್ ಮಾಡ್ತೀವಿ ಇದೇ ಚಾಪ್ಟರ್ ನಲ್ಲಿ ಏನ್ ಮಾಡ್ತೀವಿ ಡಿಸ್ಕಷನ್ ಮಾಡ್ತೀವಿ. ಆದ್ರೆ ರಿಮೈನಿಂಗ್ ಟೂ ಪಾಯಿಂಟ್ಸ್ ಅವರ ಫೋರ್ತ್ ಅಂಡ್ ಫಿಫ್ತ್ ಒನ್, ಫೋರ್ತ್ ಪಾಯಿಂಟ್ ರೀಕಾನ್ಸ್ಟಿಟ್ಯೂಷನ್ ಇನ್ ದ ಪಾರ್ಟ್ನರ್ಶಿಪ್ ಫಾರ್ಮ್, ಇದನ್ನ ಏನ್ ಮಾಡ್ತೀವಿ ನಾವು ಥರ್ಡ್ ಚಾಪ್ಟರ್ ನಲ್ಲಿ ಏನ್ ಮಾಡ್ತೀವಿ ಅಧ್ಯಯನ ಮಾಡ್ತೀವಿ. ಥರ್ಡ್ ಚಾಪ್ಟರ್ ನಲ್ಲಿ ಇಲ್ಲಿ ಏನ್ ಮಾಡ್ತೀವಿ ಇದರಲ್ಲಿ ರೀಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದ ಪಾರ್ಟ್ನರ್ಶಿಪ್ ಫಾರ್ಮ್ ಮತ್ತೆ ಏನ್ ಮಾಡ್ತೀವಿ ಮೂರು ಪಾಯಿಂಟ್ಸ್ ಬರ್ತವೆ. ಮೂರು ಪಾಯಿಂಟ್ಸ್ ಆಗೋದ್ರ ಒಂದು ಅಡ್ಮಿಷನ್ ಆಫ್ ಪಾರ್ಟ್ನರ್, ಅಡ್ಮಿಷನ್ ಆಫ್ ಪಾರ್ಟ್ನರ್, ಸೆಕೆಂಡ್ ಒನ್ ರಿಟೈರ್ಮೆಂಟ್, ಥರ್ಡ್ ಒನ್ ಡೆತ್ ಆಫ್ ಪಾರ್ಟ್ನರ್. ಸ್ಟೂಡೆಂಟ್ಸ್,
ಇಲ್ಲಿ ನಾವು ಈ ಫೋರ್ತ್ ಪಾಯಿಂಟ್ ಇದೆಲ್ಲ ರಿಕಾನ್ಸ್ಟಿಟ್ಯೂಷನ್ ಇಂದ ಪಾರ್ಟ್ನರ್ಶಿಪ್ ಬರುತ್ತೆ. ಇಲ್ಲಿ ನಾವು ಮತ್ತೆ ಮೂರು ಪಾಯಿಂಟ್ಸ್ ಅನ್ನು ನೋಡ್ತೇವೆ, ಒಂದು ಅಡ್ಮಿಷನ್ ಆಫ್ ಪಾರ್ಟ್ನರ್, ಮತ್ತೊಂದು ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್, ಮತ್ತು ಲಾಸ್ಟ್ ಅಂದ್ರೆ ಡೆತ್ ಆಫ್ ಪಾರ್ಟ್ನರ್. ಇಲ್ಲ ನಾವು ಅಡ್ಮಿಷನ್ ಆಫ್ ಪಾರ್ಟ್ನರ್ ಅನ್ನು ನಾವು ಥರ್ಡ್ ಯೂನಿಟ್ನಲ್ಲಿ ಕಲಿತೀವಿ. ಅಡ್ಮಿಷನ್ ಆಫ್ ಪಾರ್ಟ್ನರ್ ಅನ್ನು ಏನು ಮಾಡ್ತೀವಿ, ಇದೇ ವರ್ಷದ ಅಕೌಂಟೆನ್ಸಿ ಥರ್ಡ್ ಅಂದ್ರೆ ಮೂರನೇ ಚಾಪ್ಟರ್ನಲ್ಲಿ ಏನು ಮಾಡ್ತೀವಿ, ಅಡ್ಮಿಷನ್ ಆಫ್ ಪಾರ್ಟ್ನರ್ ಕಲಿತೀವಿ. ಆಮೇಲೆ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಆ್ಯಂಡ್ ಡೆತ್ ಆಫ್ ಪಾರ್ಟ್ನರ್ ಇವೆರಡನ್ನೂ ನಾವು ಏನು ಮಾಡ್ತೀವಿ, ಫೋರ್ತ್ ಚಾಪ್ಟರ್ನಲ್ಲಿ ಕಲಿತೀವಿ. ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಪಾರ್ಟ್ನರ್ ಅನ್ನು ನಾವೇನು ಮಾಡ್ತೀವಿ, ಫೋರ್ತ್ ಚಾಪ್ಟರ್ನಲ್ಲಿ ಕಲಿತೀವಿ. ಆಮೇಲೆ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಇದು ಇದಲ್ಲ, ಇದನ್ನ ಏನು ಮಾಡ್ತೀವಿ ನಾವು ಐದನೇ ಚಾಪ್ಟರ್ನಲ್ಲಿ ಏನು ಮಾಡ್ತೀವಿ ಕಲಿತೀವಿ. ಅವಾಗ ನಾವೇನು ಮಾಡೋಣ, ಮುಂದಿನ ಚಾಪ್ಟರ್ನ ಹೇಳುವಾಗ ಏನು ಮಾಡ್ತೀವಿ ಅವ್ರ ಬಗ್ಗೆ, ಅದ್ರ ಬಗ್ಗೆ ಏನು ಮಾಡ್ತೀವಿ ನಾವು ಕಂಪ್ಲೀಟ್ ಆಗಿ ತಿಳ್ಕೊಂಡು. ಇವಾಗ ಈ ಚಾಪ್ಟರ್ಗೆ ಬರೋದಾದ್ರೆ ಇಲ್ಲಿ ಮೊದಲಿನ ಮೂರು ಪಾಯಿಂಟ್ ಅನ್ನು ನೋಡ್ತೀವಿ ನಾವು ಈ ಚಾಪ್ಟರ್ನಲ್ಲಿ ಸ್ಟಡಿ ಮಾಡೋದ್ರಿಂದ. ಈಗ ಏನು ಮಾಡೋಣ, ಇವೆರಡನ್ನು ತೆಗೆದಾಕಿಬಿಡೋಣ. ಇವೆರಡನ್ನ ಏನು ಮಾಡ್ತೀವಿ ತೆಗೆದಾಕೋಣ. ಇಲ್ಲಿ ತ್ರೀ ಪಾಯಿಂಟ್ಸ್ ಏನು ಓದೋಲ್ಲ, ಇಲ್ಲಿ ತ್ರೀ ಪಾಯಿಂಟ್ಸ್ ಅನ್ನು ನಾವು ಇದೇ ಚಾಪ್ಟರ್ನಲ್ಲಿ ಸ್ಟಡಿ ಮಾಡ್ತೀವಿ. ಇಲ್ಲಿ ಫಸ್ಟ್ ಒಂದು ನೋಡೋದಾದ್ರೆ ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಅನ್ನು ಒಬ್ಬ ಪಾರ್ಟ್ನರ್ಗೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ಗಳನ್ನು ನಾವೇನು ಮಾಡ್ತೀವಿ ಇಲ್ಲಿ ಮೇಂಟೆನೆನ್ಸ್ ಮಾಡ್ತೀವಿ. ಮೇಂಟೆನೆನ್ಸ್ ಅಂದ್ರೆ ಅಕೌಂಟ್ನಲ್ಲಿ ಪ್ರಿಪೇರ್ ಮಾಡ್ತೀವಿ ಅಥವಾ ಮೇಂಟೈನ್ ಮಾಡ್ತೀವಲ್ಲ, ಅವುಗಳನ್ನ ನಾವೇನು ಕರಿತೀವಿ ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈ ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಮೊದಲಿಗೆ ಸ್ಟಡಿ ಮಾಡೋಣ. ಇಲ್ಲಿ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ನಾವು ಎರಡು ಮೆಥಡ್ ಅನ್ನು ಯೂಸ್ ಮಾಡ್ತೀವಿ, ಎರಡು ಸಿಸ್ಟಮ್ ಅನ್ನು ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಫಸ್ಟ್ ಒಂದನ್ನ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಆಮೇಲೆ ಮತ್ತೊಂದು ಏನು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂದ್ರೆ ಇಲ್ಲಿ ಕ್ಯಾಪಿಟಲ್ ಏನಾಗಿರುತ್ತೆ ಫಿಕ್ಸ್ ಆಗಿರುತ್ತೆ, ಇಯರ್ ಆಫ್ಟರ್ ಇಯರ್ ನೀವು ಎಷ್ಟು ವರ್ಷದವರೆಗೆ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಕೊಂಡು ಹೋದ್ರು ಕೂಡ ನೀವು ಮೊದಲಿಗೆ ತಂದಂತ ಕ್ಯಾಪಿಟಲ್ ಏನಿರುತ್ತಲ್ಲ, ಮೊದಲಿಗೆ ನೀವು ಇನ್ವೆಸ್ಟ್ ಮಾಡಿದಂತ ಅಮೌಂಟ್ ಏನಿರುತ್ತಲ್ಲ, ಆ ಅಮೌಂಟ್ ಏನಿರುತ್ತೆ ಫಿಕ್ಸ್ ಆಗಿರ್ತಿತ್ತು ಅಂತ ಹೇಳ್ತಾರೆ. ಅಂದ್ರೆ ಏನಾಗ್ತಿರ್ತದ ಚೇಂಜ್ ಆಗುದಿಲ್ಲ, ಇಯರ್ ಆಫ್ಟರ್ ಇಯರ್ ಆಫ್ಟರ್ ಇಯರ್ ಇಯರ್ ಆಫ್ಟರ್ ಇಯರ್ ಏನಾಗುದಿಲ್ಲ ಚೇಂಜ್ ಆಗುದಿಲ್ಲ. ಎಲ್ಲಿ ಅಂತ ಕ್ಯಾಪಿಟಲ್ ಏನಂತ ಕರಿತೀರಿ, ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕರಿತೀರಿ. ಆ ಮೆಥಡ್ನಲ್ಲಿ ನಾವು ಏನ್ ಮಾಡ್ತೀವಿ, ಇಲ್ಲಿ ಪ್ರಾಬ್ಲಮ್ ಅನ್ನು ಬಿಡಿಸ್ತೀವಿ ಅಥವಾ ಅಲ್ಲಿ ಕೂಡ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಅನ್ನ ಏನ್ ಮಾಡ್ತೀವಿ ನಾವು ಪ್ರಿಪೇರ್ ಮಾಡ್ತೀವಿ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ನೆಕ್ಸ್ಟ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಏನಂದ್ರೆ ಇಯರ್ ಆಫ್ಟರ್ ಇಯರ್ ಏನಾಗಿದೆ ಕ್ಯಾಪಿಟಲ್ ಚೇಂಜ್ ಆಗುತ್ತದೆ. ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಏನಾಗುತ್ತಿಲ್ಲ, ಎಷ್ಟು ವರ್ಷದವರೆಗೆ ನೀವು ಪ್ರಿಪೇರ್ ಮಾಡ್ಕೋಬೇಕಿರಲ್ಲ ಅಕೌಂಟ್ ಅನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಅಲ್ಲಿವರೆಗೂ ಅದು ಏನಾಗುದಿಲ್ಲ ಚೇಂಜ್ ಆಗುದಿಲ್ಲ. ಯಾವ ಮೊದಲು ನೀವು ಇನ್ವೆಸ್ಟ್ ಮಾಡಿದ ಯಾವ ಹಣ ಇರ್ತಿತ್ತಲ್ಲ ಇನ್ವೆಸ್ಟ್ ಮಾಡಿದ ಕ್ಯಾಪಿಟಲ್ ಇರ್ತಿತ್ತಲ್ಲ ಅದೇ ಕ್ಯಾಪಿಟಲ್ ನೀವು ಇಯರ್ ಆಫ್ಟರ್ ಇಯರ್ ನೋಡಿದಾಗ ಕೂಡ ಏನಿರುತ್ತೆ ಸೇಮ್ ಇರುತ್ತೆ, ರಿಮೈನಿಂಗ್ ಏನಿರುತ್ತೆ ಸೇಮ್ ಆಗುತ್ತೆ. ಆದ್ರೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಏನಾಗುದಿಲ್ಲ ಅದು ಸೇಮ್ ಆಗಿ ಉಳಿಯಂಗಿಲ್ಲ, ಅದೇನಂತ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಏನಂತೆ ಚೇಂಜ್ ಆಗುತ್ತಾ ಹೋದಿರುತ್ತೆ. ಅದಕ್ಕಾಗಿ ಏನಂತ ಕರಿತಾರೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕರಿತಾರೆ. ಇಲ್ಲ ಮೊದಲಿಗೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಬಗ್ಗೆ ನೋಡೋಣ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಈ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ನಲ್ಲಿ ನಾವು ಒಬ್ಬ ಪಾರ್ಟ್ನರ್ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ ಏನ್ ಮಾಡ್ತೀವಿ ನಾವು ಇಲ್ಲಿ ಪ್ರಿಪೇರ್ ಮಾಡ್ತೀವಿ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆಗಿರಲಿ ಅಥವಾ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಆಗಿರಲಿ ನಾವು ತೆಗೆದುಕೊಳ್ಳುವಂತಹ ಟ್ರಾನ್ಸಾಕ್ಷನ್ ಏನಾಗಿರ್ತವೋ ಸೇಮ್ ಆಗಿರ್ತವೆ. ಒಬ್ಬ ಪಾರ್ಟ್ನರ್ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ ಏನಾಗಿರ್ತವೋ ಸೇಮ್ ಇದಿರ್ತವೆ. ಆದ್ರೆ ಅವನ್ನ ನಾವು ಎರಡು ಮೆಥಡ್ ಅಲ್ಲಿ ಮುಗಿಸ್ತವೆ, ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಮತ್ತೊಂದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ನಾವು ಅವನ್ನು ಯಾವ ರೀತಿ ಮುಗಿಸ್ತಾವ ಅಂದ್ರೆ ಒಂದು ಅಲ್ಲಿ ಎರಡು ಅಕೌಂಟ್ ಅನ್ನು ನಾವು ಏನ್ ಮಾಡ್ತೀವಿ ಪ್ರಿಪೇರ್ ಮಾಡ್ತೀವಿ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಎರಡು ಅಕೌಂಟ್ಸ್ ಅನ್ನು ಪ್ರಿಪೇರ್ ಮಾಡ್ತೀವಿ, ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕರೆಂಟ್
ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ನಲ್ಲಿ ಏನು ಮಾಡ್ತೀವಿ, ಮತ್ತೆ ಎರಡು ರೀತಿಯಲ್ಲಿ ನಾವು ಏನು ಮಾಡ್ತೀವಿ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಒಂದು ಏನು ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಒಂದು ಸಪ್ರೇಟ್ ಆಗಿ ಅಕೌಂಟನ್ನು ಮಾಡ್ತೀವಿ, ಮತ್ತೊಂದನ್ನು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟನ್ನು ಏನು ಮಾಡ್ತೀವಿ ನಾವು ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಯಾವುದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಯಾವ ಟ್ರಾನ್ಸಾಕ್ಷನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಮತ್ತು ಯಾವ ಟ್ರಾನ್ಸಾಕ್ಷನ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ನಲ್ಲಿ ತೆಗೆದುಕೊಂಡು ಅಂದರೆ ಇಲ್ಲಿ ಯೋ ಟ್ರಾನ್ಸಾಕ್ಷನ್ ಏನು ಮಾಡ್ತೀವಿ, ಪಾರ್ಟ್ನರ್ಸ್ಗೆ ರಿಲೇಟೆಡ್ ಇರುತ್ತಲ್ಲ ಒಬ್ಬೊಬ್ಬ ಪಾರ್ಟ್ನರ್ಗೆ ಸಂಬಂಧಪಡುವಂತಹ ಏಳು ಟ್ರಾನ್ಸಾಕ್ಷನ್ ಏನು ಮಾಡ್ತೀವಿ ಬರ್ತೀವಿ. ಇದೇ ಏಳು ಟ್ರಾನ್ಸಾಕ್ಷನ್ ನಾವು ಏನು ಮಾಡ್ತೀವಿ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಆಗಿ ಆಮೇಲೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ನಲ್ಲಿ ಏನು ಮಾಡ್ತೀವಿ ನಾವು ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಬೈದಿ ಪಾರ್ಟ್ನರ್ ಆಮೇಲೆ ವಿತ್ಡ್ರಾ ಆಗ್ತದೆ ಕ್ಯಾಪಿಟಲ್ ಇವೇನು ಇವೇನು ಕೂಡ ಏನಾಯ್ತು ಅಂದ್ರೆ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಬೈದಿ ಪಾರ್ಟ್ನರ್ ಆಮೇಲೆ ವಿತ್ಡ್ರಾ ಕ್ಯಾಪಿಟಲ್ ಇವೆರಡು ನಾನ್ ರಿಕರಿಂಗ್ ಇನ್ ನೇಚರ್, ಇವೇನು ಏನಾಗಲ್ಲ ಪದೇ ಪದೇ ಏನಾಗುದಿಲ್ಲ ರೀ ಮರುಕಳಿಸಿ ಬರಂಗಿಲ್ಲ. ಯಾವ ರೀತಿ ಅಂದ್ರೆ ಒಂದ್ ಸರ್ತಿ ನೀವು ಒಂದ್ ಸರ್ತಿ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಏನ್ ಮಾಡಂಗಿಲ್ಲ ಪದೇ ಪದೇ ವರ್ಷ ವರ್ಷ ಆದ ನಂತರ ಅಥವಾ ಪ್ರತಿ ವರ್ಷ ನೀವು ಏನ್ ಮಾಡಂಗಿಲ್ಲ ಇನ್ವೆಸ್ಟ್ ಅಲ್ಲಿ ಹಣವನ್ನ ಅಥವಾ ಕ್ಯಾಪಿಟಲ್ ಅನ್ನು ಏನ್ ಮಾಡಂಗಿಲ್ಲ ಇನ್ವೆಸ್ಟ್ ಮಾಡಂಗಿಲ್ಲ. ಅದಕ್ಕೋಸ್ಕರ ಕಾಂಟ್ರಿಬ್ಯೂಷನ್ ಆಫ್ ದಿ ಪಾರ್ಟ್ನರ್ ಕ್ಯಾಪಿಟಲ್ ಇರ್ತಿಲ್ಲ ಓಪನಿಂಗ್ ಕ್ಯಾಪಿಟಲ್ ಅದೇನಾಗಿತ್ತು ನಾನ್ ರೀಕರಿಂಗ್ ಇನ್ ನೇಚರ್ ಆಗಿರ್ತದೆ. ಆಮೇಲೆ ವಿತ್ಡ್ರಾ ಆಫ್ ಕ್ಯಾಪಿಟಲ್ ಕ್ಯಾಪಿಟಲ್ ಅನ್ನು ನೀವು ಏನ್ ಮಾಡಂಗಿಲ್ಲ ಪದೇ ಪದೇ ಏನ್ ಮಾಡಂಗಿಲ್ಲ ವಿತ್ಡ್ರಾ ಮಾಡಂಗಿಲ್ಲ ಅದನ್ನು ಕೂಡ ಯಾವಾಗಲೂ ಒಂದು ಸರ್ತಿ ಏನ್ ಮಾಡ್ತೀವಿ ನೀವು ವಿತ್ಡ್ರಾ ಮಾಡೋದ್ರಿಂದ ಇವನ್ನ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ದಾಗ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಒಳಗ ಇವನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತೀರಿ ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ತೆಗೆದುಕೊಳ್ತೀರಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ನೋಡಿ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಬೈ ಪಾರ್ಟ್ನರ್ಸ್ ಆಮೇಲೆ ವಿತ್ಡ್ರಾ ಆಫ್ ಕ್ಯಾಪಿಟಲ್ ಇವೆರಡು ಟ್ರಾನ್ಸಾಕ್ಷನ್ಗಳನ್ನ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ನಲ್ಲಿ ಬಿಡಿಸುವಾಗ ಯಾರಿಗೆ ತಗೋತೀರಿ ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಮಾತ್ರ ತಗೋತೀರಿ, ಅದನ್ನ ಬಿಟ್ಟರೆ ಬೇರೆ ಕಡೆ ಏನು ಮಾಡಿ ತೆಗೆದುಕೊಳ್ಳುವುದು. ಇನ್ನು ರಿಮೈನಿಂಗ್ ಫೈವ್ ಟ್ರಾನ್ಸಾಕ್ಷನ್ಸ್ ಅವ ಈ ರಿಮೈನಿಂಗ್ ಫೈವ್ ಟ್ರಾನ್ಸಾಕ್ಷನ್ ಯಾವಂದ್ರೆ ಡ್ರಾವಿಂಗ್ಸ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಮೇಲೆ ಸ್ಯಾಲರಿ ರೆಮ್ಯುನರೇಷನ್ ಆಫ್ ಕಮಿಷನ್ ಲಾಸ್ಟ್ ಅನ್ನ ಶೇರ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಇವೆಲ್ಲ ಏನಾದರೂ ಒಂದು ವರ್ಷದಲ್ಲಿ ಆಗುವಂತಹ ಟ್ರಾನ್ಸಾಕ್ಷನ್ ಮತ್ತು ಪದೇ ಪದೇ ಆಗುವಂತಹ ಟ್ರಾನ್ಸಾಕ್ಷನ್ ಪ್ರತಿ ವರ್ಷ ಏನಾಗ್ತವೆ ಈ ಟ್ರಾನ್ಸಾಕ್ಷನ್ಸ್ ಇದ್ದೇ ಇರ್ತವೆ. ಅದಕ್ಕೋಸ್ಕರ ಇವಾಗ ಏನು ಏನು ಪ್ರಿಪೇರ್ ಮಾಡ್ತೀರಿ ಅಂದ್ರೆ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಪಾರ್ಟ್ನರ್ಸ್ ಕರೆಂಟ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಬಂದಾಗ ಏನ್ ಮಾಡ್ತೀರಿ ಮೊದಲಿಗೆ ಅಲ್ಲಿ ಎರಡು ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ, ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೊಂದಾದ್ರೆ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಈ ಏಳು ಟ್ರಾನ್ಸಾಕ್ಷನ್ ಅಲ್ಲಿ ಮೊದಲನೇ ಏರ್ ಟ್ರಾನ್ಸಾಕ್ಷನ್ ಏನ್ ಮಾಡ್ತೀರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕೊಡ್ತೀವಿ, ಒಂದು ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಬೈ ಪಾರ್ಟ್ನರ್ಸ್ ಮತ್ತೊಂದು ವಿತ್ಡ್ರಾ ಕ್ಯಾಪಿಟಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನ್ ಮಾಡ್ತೀರಿ ತೆಗೆದುಕೊಂಡಿರಿ. ರಿಮೈನಿಂಗ್ ಫೈವ್ ಅವರ್ ಡ್ರಾವಿಂಗ್ಸ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಸ್ಯಾಲರಿ ರೆಮ್ಯುನರೇಷನ್ ಅಂಡ್ ಕಮಿಷನ್ ಶೇರ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಇವನ್ನ ಏನ್ ಮಾಡ್ತೀರಿ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ಗೆ ಏನ್ ಮಾಡ್ತೀರಿ ತೆಗೆದುಕೊಳ್ತೀರಿ. ಇಲ್ಲಿ ಮತ್ತೊಂದು ಏನ್ ಗಮನಿಸಬೇಕಂದ್ರೆ ಯಾವಾಗ ಕ್ಯಾಪಿಟಲ್ ಅಕೌಂಟ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಬೈ ಪಾರ್ಟ್ನರ್ಸ್ ಆ್ಯಂಡ್ ವಿತ್ಡ್ರಾ ಆಗೋದು ಕ್ಯಾಪಿಟಲ್ ಇರ್ತಿತ್ತಲ್ಲ ಇಲ್ಲಿ ನಮ್ಗೆ ಯಾವಾಗ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ ಕ್ರೆಡಿಟ್ ಬ್ಯಾಲೆನ್ಸ್ ಯಾವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಿಡಿಸ್ತಿರಲ್ಲ ಅಲ್ಲಿ ಯಾವಾಗ ಯಾವ ಅಮೌಂಟ್ ಸಿಗುತ್ತೆ ಕ್ರೆಡಿಟ್ ಸೈಡ್ ಆಫ್ ಬ್ಯಾಲೆನ್ಸ್ ಸಿಗುತ್ತೆ ನಮ್ಗೆ ಯಾವಾಗಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ನಮಗೆ ಕ್ರೆಡಿಟ್ ಬ್ಯಾಲೆನ್ಸ್ ಏನಾಗುತ್ತೆ ಅವೈಲೇಬಲ್ ಆಗುತ್ತೆ. ಈ ಕ್ರೆಡಿಟ್ ಬ್ಯಾಲೆನ್ಸ್ ಅವೈಲೇಬಲ್ ಆಗುತ್ತೆ ಇದನ್ನ ಏನು ಕೊಡ್ತೀರಿ ಬ್ಯಾಲೆನ್ಸ್ ಶೀಟ್ ಏನು ಕನ್ಸಿಡರ್ ಮಾಡ್ತೀರಿ ಇದನ್ನ ಲಯಾಬಿಲಿಟಿ ಸೈಡ್ ಆಗುತ್ತೆ ಬ್ಯಾಲೆನ್ಸ್ ಶೀಟ್ ಲಯಾಬಿಲಿಟಿ ಆಫ್ ಬ್ಯಾಲೆನ್ಸ್ ಶೀಟ್. ಯಾವಾಗ ಕ್ರೆಡಿಟ್ ಬ್ಯಾಲೆನ್ಸ್ ಅಂತಂದ್ರೆ ಕ್ಯಾಪಿಟಲ್ ಅನ್ನು ಏನು ತಗೋಬೇಕು ಲಯಾಬಿಲಿಟಿ ಸೈಡ್ ಆಗುತ್ತೆ ಬ್ಯಾಲೆನ್ಸ್ ಶೀಟ್. ಇನ್ನು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಬಂತು ಅಂದ್ರೆ ಇಲ್ಲಿ ಏನಾಗ್ತದೆ ಸಮಟೈಮ್ ಡೆಬಿಟ್ ಬ್ಯಾಲೆನ್ಸ್ ಬರ್ಬೋದು ಸಮಟೈಮ್ ಏನಾಗ್ಬೋದು ಕ್ರೆಡಿಟ್ ಬ್ಯಾಲೆನ್ಸ್ ಬರ್ಬೋದು. ಇಲ್ಲೇನಂದ್ರೆ ಕೇವಲ ಕ್ರೆಡಿಟ್ ಬ್ಯಾಲೆನ್ಸ್ ಮಾತ್ರ ಬರೋದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆದ್ರೆ ಯಾವಾಗ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಬಿಡಿಸ್ತಿರಲ್ಲ ಅಲ್ಲಿ ಏನಾಗ್ಬೋದು ನಿಮ್ಗೆ ಸಮಟೈಮ್ ಡೆಬಿಟ್ ಬ್ಯಾಲೆನ್ಸ್ ಸಿಗ್ಬೋದು. ಡೆಬಿಟ್ ಬ್ಯಾಲೆನ್ಸ್ ಸಿಗ್ತದೆ ಏನ್ ಮಾಡಿದ್ರೆ ಡೆಬಿಟ್ ಬ್ಯಾಲೆನ್ಸ್ ಸಿಗ್ತಂದ್ರೆ ಅದನ್ನ ಅಸೆಟ್ ಸೈಡ್ ಆಫ್
ಬ್ಯಾಲೆನ್ಸ್ ಇದೆ. ಕ್ರೆಡಿಟ್ ಬ್ಯಾಲೆನ್ಸ್ ಇತ್ತು ಅಂದ್ರೆ ಏನ್ ಮಾಡ್ತೀವಿ, ಲಯಾಬಿಲಿಟೀಸ್ ಆಗ ಬ್ಯಾಲೆನ್ಸ್ ಇದೆ. ಇದಿಷ್ಟೇನು ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ನಾವು ಯಾವ ರೀತಿ ಪ್ರಾಬ್ಲಮ್ ಅನ್ನ ಟ್ರಾನ್ಸಾಕ್ಷನ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಒಬ್ಬ ಪಾರ್ಟಿಗೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ ಇರ್ತಾವಲ್ಲ, ಈ ಟ್ರಾನ್ಸಾಕ್ಷನ್ ನಾವು ಯಾವ ರೀತಿ ಕನ್ಸಿಡರ್ ಮಾಡ್ತಾವೋ ಅನ್ನೋದನ್ನ ನಾವೇನ್ ಮಾಡ್ತೀವಿ ಇಲ್ಲಿ ತಿಳ್ಕೊಳ್ಳೋದು. ಇನ್ನ ಪರ್ಫಾರ್ಮ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಏನ್ ಮಾಡೋಣ, ಪರ್ಫಾರ್ಮ್ ಅನ್ನು ನೋಡೋಣ. ಇಲ್ಲಿ ಯಾವ ರೀತಿ ಇರ್ತೈತಿ ಬ್ಯಾಲೆನ್ಸ್ ನಮ್ದು, ಇದ್ ಪರ್ಫಾರ್ಮ್ ಯಾವ ರೀತಿ ಇರ್ತೈತಿ, ಫಾರ್ಮೆಟ್ ಯಾವ ರೀತಿ ಇರ್ತೈತಿ ಅನ್ನೋದನ್ನ ನೋಡೋಣ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಇಲ್ಲಿ ನಾವು ಹೇಳಕ್ ಪ್ರಿಪೇರ್ ಮಾಡ್ತೀವಿ. ಎರಡು ರೀತಿಯ ಅಕೌಂಟ್ಸ್ ಏನ್ ಮಾಡ್ತೀವಿ ನಾವು ಪ್ರಿಪೇರ್ ಮಾಡ್ತೀವಿ, ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಡೇಟ್ ಪರ್ಟಿಕ್ಯುಲರ್ ಜನರಲ್ ಪೋಲಿಯೋ ಅಮೌಂಟ್ ಡೇಟ್ ಪರ್ಟಿಕ್ಯುಲರ್ ಜನರಲ್ ಪೋಲಿಯೋ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಮೊದಲೇನವ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೋಗುದು. ಓಪನಿಂಗ್ ಬ್ಯಾಲೆನ್ಸ್ ಯಾವ್ದು, ನಾವು ಮೊದಲಿಗೆ ತೆಗೆದುಕೊಂಡಂತಹ ಮೊಟ್ಟ ಮೊದಲ ಬಾರಿಗೆ ನಾವು ಈ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದಂತಹ ಅಮೌಂಟ್ ಅದನ್ನ ಯಾವಾಗ ಹೇಳ್ತೀವಿ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಓಪನಿಂಗ್ ಬ್ಯಾಲೆನ್ಸ್ ಏನಾಗಿರುತ್ತೆ, ನೀವು ತಗೊಂಡು ತೆಗೆದುಕೊಂಡು ಬಂದಂತಹ ಕ್ಯಾಪಿಟಲ್, ಓಪನಿಂಗ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದಂತಹ ಕ್ಯಾಪಿಟಲ್ ಇದೆ. ಇನ್ನ ಕ್ರೆಡಿಟ್ ಸೈಡ್ ಆಯ್ತು, ಡೆಬಿಟ್ ಸೈಡ್ ನೀವೇನ್ ಮಾಡ್ಬೋದು, ವಿಡ್ರಾ ಆಫ್ ಕ್ಯಾಪಿಟಲ್ ಮಾಡ್ಬೋದು. ಮತ್ತೆ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಮೊದಲಿಗೆ ಸೆಕೆಂಡ್ ಏನ್ ಮಾಡ್ಬೋದ್ರಿ, ವಿಡ್ರಾ ಆಫ್ ಕ್ಯಾಪಿಟಲ್. ಕ್ಯಾಪಿಟಲ್ ಅನ್ನು ವಿಡ್ರಾ ಮಾಡಿದ್ರೆ ಯಾವ ಸೈಡ್ ತಗೋತೀರಿ, ಡೆಬಿಟ್ ಸೈಡ್ ತಗೋತೀರಿ. ವಿಡ್ರಾ ಆಫ್ ಕ್ಯಾಪಿಟಲ್ ಏನಂತ ಬ್ಯಾಂಕ್ ಅಂತ ಬ್ರಾಕೆಟ್ನಾಗ ವಿಡ್ರಾ ಆಫ್, ವಿಡ್ರಾ ಆಫ್ ಕ್ಯಾಪಿಟಲ್ ವಿಡ್ರಾ ಆಫ್ ಕ್ಯಾಪಿಟಲ್. ಇಲ್ಲಿ ಒನ್ ಥಿಂಗ್ ಏನ್ ತಿಳ್ಕೊಬೇಕು, ಇಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಬಂದಾಗ ಅಮೌಂಟ್ ಚೇಂಜ್ ಆಗುತ್ತೆ. ಆದರೆ ಯಾವಾಗ ಚೇಂಜ್ ಆಗುತ್ತಂದ್ರೆ, ನೀವು ಯಾವಾಗ ಅಡಿಷನಲ್ ಕ್ಯಾಪಿಟಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅವಾಗ, ಅಥವಾ ಯಾವಾಗ ನೀವು ಅಮೌಂಟನ್ನು ರಿಸೀವ್ ಮಾಡ್ಕೊಳ್ತಾರೆ, ವಿಡ್ರಾ ಮಾಡ್ಕೊಳ್ತಾರಲ್ಲ, ಅವಾಗ ಏನೈತೆ ಅಮೌಂಟ್ ಚೇಂಜ್ ಆಗುತ್ತೆ. ಇಲ್ಲಾಂದ್ರೆ ಯಾವುದೇ ರೀತಿ ಅಮೌಂಟ್ ಏನಾದ್ರೂ ಚೇಂಜ್ ಆಗುತ್ತದೆ. ಈಗ ಬ್ಯಾಲೆನ್ಸ್ ನಾಟ್ ಆನ್ ಓಪನಿಂಗ್ ಬ್ಯಾಲೆನ್ಸ್ ಅನ್ನು ಕ್ಯಾಪಿಟಲ್ ಅನ್ನು ನೀವು ಕೊಟ್ಟಿದ್ದೀರಿ, ಇದನ್ನು ನೀವು ಯಾವಾಗಲೂ ಅಲ್ಲಿ ಯಾವುದೇ ರೀತಿ ನೀವು ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ, ಅಥವಾ ಇಲ್ಲಿ ಏನಾದರೂ ಹೊಸ ಕ್ಯಾಪಿಟಲ್ ನಾವು ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ಏನಾಗುವುದಿಲ್ಲ, ಚೇಂಜ್ ಆಗುತ್ತದೆ. ಯಾವಾಗ ನೀವು ಹೊಸ ಕ್ಯಾಪಿಟಲ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಿರಲ್ಲ, ಅವಾಗ ಏನಾಗಿರೋದ ಅಮೌಂಟ್ ಚೇಂಜ್ ಆಗುತ್ತೆ. ಒನ್ಲಿ ಒನ್ ಟೈಮ್ ಏನಾಗಿದ್ದೀನಿ ಅಮೌಂಟ್ ಚೇಂಜ್ ಆಗುತ್ತೆ, ಅದು ಯಾವಾಗಂದ್ರೆ ಒಂದು ನೀವೇನು ಮಾಡಬೇಕು, ಹೊಸ ಕ್ಯಾಪಿಟಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಬೇಕು, ಇಲ್ಲಾಂದ್ರೆ ಇರುವಂತ ಕ್ಯಾಪಿಟಲ್ ಅನ್ನು ಏನು ಮಾಡಬೇಕು, ವಿಡ್ರಾ ಮಾಡ್ಕೋಬೇಕು. ಇದೊಂದು ಸಂದರ್ಭದಲ್ಲಿ ಬಿಟ್ಟು ಹೊರತುಪಡಿಸಿ ಏನಾಗುದಿಲ್ಲ, ಯಾವಾಗಲೂ ಕ್ಯಾಪಿಟಲ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ದಾಗ ಕ್ಯಾಪಿಟಲ್ ಯಾವಾಗಲೂ ಏನಾಗುದಿಲ್ಲ, ಚೇಂಜ್ ಆಗುದಿಲ್ಲ. ನೀವೇನು ಮಾಡ್ಬೋದು, ಸಮಟೈಮ್ ಇಲ್ಲಿ ಹೊಸ ಕ್ಯಾಪಿಟಲ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು, ಬ್ಯಾಂಕ್ ಅಡಿಷನಲ್ ಕ್ಯಾಪಿಟಲ್, ಅಡಿಷನಲ್ ಕ್ಯಾಪಿಟಲ್ ಅವಾಗ ಇಂಟ್ರೊಡ್ಯೂಸ್ ಮಾಡಿದಾಗ ಇಲ್ಲೇನಾದ್ರೆ ಅಮೌಂಟ್ ಚೇಂಜ್ ಆಗುತ್ತೆ. ಇನ್ನು ಈ ಕಡೆ ವಿಡ್ರಾ ಮಾಡ್ಕೊಂಡಿದ್ರೆ ಮಾತ್ರ ಏನಾಗುತ್ತೆ, ಚೇಂಜ್ ಆಗುತ್ತೆ. ಟೋಟಲ್ ಏನು ಮಾಡ್ತೀರಿ, ಟೋಟಲ್ ಮಾಡ್ತೀರಿ ಅಮೌಂಟನ್ನ ಡಿಫ್ರೆನ್ಸ್ ಅಮೌಂಟ್ ಏನು ಕೇಳ್ತೀರಿ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಕೇಳ್ತೀರಿ. ಇದಿಷ್ಟೇನ್ರಿ ಫ್ಯೂಚರ್ ಕ್ಯಾಪಿಟಲ್ ಮೆಥಡ್ದಾಗ ಎರಡು ಅಕೌಂಟ್ ಏನು ಮಿಸ್ ಇಲ್ಲ, ಅದರಲ್ಲಿ ಫಸ್ಟ್ ಒಂದು ಕ್ಯಾಪಿಟಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇನ್ನು ಸೆಕೆಂಡ್ ಒಂದು ಯಾವ್ದು ಮಿಸ್ ಇರಿ, ಪಾರ್ಟ್ನರ್ಸ್ ಕರೆಂಟ್ ಅಕೌಂಟನ್ನು ಮಿಸ್ ಇರಿ.
partners current account, partners current account, partners current account karna ಇಲ್ಲಿ ನಿಮ್ಮ ಮೊದಲ ಸೆವೆಂತ್ ಟ್ರಾನ್ಸಾಕ್ಷನ್ ಅಲ್ಲಿ ನಾವೇನ್ ಮಾಡ್ತೀವಿ, ಮೊದಲನೇ ಟ್ರಾನ್ಸಾಕ್ಷನ್ ಏನ್ ಮಾಡ್ತೀವಿ ಕ್ಯಾಪಿಟಲ್ ಅಕೌಂಟ್ ಬಂದ್ರೆ ರಿಮೈನಿಂಗ್ ಫೈವ್ ಟ್ರಾನ್ಸಾಕ್ಷನ್ ಏನ್ ಮಾಡ್ತೀವಿ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಏನ್ ಮಾಡ್ತೀವಿ ನಾವು ತೆಗೆದುಕೊಳ್ಬೋದು. ಇಲ್ಲಿ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ನಲ್ಲಿ ಏನೇನ್ ತಗೋಬೇಕಂದ್ರೆ ಡ್ರೈವಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರೈವಿಂಗ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ, ರೆಮ್ಯುನರೇಷನ್ ಆಫ್ ಕಮಿಷನ್, ಆಮೇಲೆ ಶೇರ್ ಆಫ್ ಪ್ರಾಫಿಟ್ ಆಫ್ ಲಾಸ್, ಇವುಗಳನ್ನ ನಾವೇನ್ ಮಾಡ್ತೀವಿ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಲ್ಲಿ ತಗೋತೀವಿ. ಇಲ್ಲಿ ಮೊದಲಿಗೆ ಕ್ರೆಡಿಟ್ ಸೈಡ್ ನೋಡ್ರಿ, ಕ್ರೆಡಿಟ್ ಡೆಬಿಟ್. ಕ್ರೆಡಿಟ್ ಸೈಡ್ ಏನ್ ತಗೋತೀವಿ ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ, ರೆಮ್ಯುನರೇಷನ್ ಆಫ್ ಕಮಿಷನ್, ಇವು ಮೂರನ್ನು ನಾವು ಏನ್ ಮಾಡ್ತೀವಿ ಕ್ರೆಡಿಟ್ ಸೈಡ್ ತೆಗೆದುಕೊಳ್ತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಆಮೇಲೆ ಸ್ಯಾಲರಿ, ನೆಕ್ಸ್ಟ್ ರೆಮ್ಯುನರೇಷನ್ ಆಫ್ ಕಮಿಷನ್, ಇಲ್ಲ ಡೆಬಿಟ್ ಸೈಡ್ ಏನೇನ್ ತೆಗೆದುಕೊಬೇಕು ಅಂದ್ರೆ ಒಂದು ಡ್ರಾವಿಂಗ್ಸ್, ಏನಾದ್ರೂ ನಾವು ಆ ಇಯರ್ ನಲ್ಲಿ ಡ್ರಾವಿಂಗ್ಸ್ ಮಾಡ್ತಿದ್ರೆ ಡ್ರಾವಿಂಗ್ಸ್ ಅಂದ್ರೆ ವಿತ್ಡ್ರಾ ಮಾಡ್ಕೊಂಡ್ರೆ ಪರ್ಸನಲ್ ಗಿಫ್ಟ್ ಆಗಿ ವಿತ್ಡ್ರಾ ಮಾಡ್ಕೊಂಡ್ರೆ ಆ ಡ್ರಾವಿಂಗ್ಸ್, ಆಮೇಲೆ ಆ ಡ್ರಾವಿಂಗ್ಸ್ ನಲ್ಲಿ ನಾವು ಪಟ್ಟಂತಹ ಇಂಟ್ರೆಸ್ಟ್ ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ಇವನ್ ಏನ್ ಮಾಡ್ತೀವಿ ಡೆಬಿಟ್ ಸೈಡ್ ತಗೋತೀವಿ. ಇಲ್ಲಿ ಉಳಿತೇನ್ರಿ ಶೇರ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. ಶೇರ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ನಾವ್ ಏನ್ ಮಾಡ್ತೀವಿ ಅಂದ್ರ ಇಫ್ ಪ್ರಾಫಿಟ್ ಏನಾದ್ರೂ ನಾವು ಶೇರ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಒಂದ್ ವೇಳೆ ನಾವು ಏನಾದ್ರೂ ಆ ಇಯರ್ ನಲ್ಲಿ ಫೈನಾನ್ಶಿಯಲ್ ಇಯರ್ ನಲ್ಲಿ ಪ್ರಾಫಿಟ್ ಅನ್ನು ಅರ್ನ್ ಮಾಡಿದ್ವಿ ಅಂದ್ರೆ ಆ ಪ್ರಾಫಿಟ್ ಅನ್ನು ಏನ್ ಮಾಡ್ತೀವಿ ಕ್ರೆಡಿಟ್ ಸೈಡ್ ಶೇರ್ ಮಾಡ್ತೀವಿ. ಕ್ರೆಡಿಟ್ ಸೈಡ್ ತೆಗೆದುಕೊಳ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಪ್ರಾಫಿಟ್, ಆಮೇಲೆ ಏನಾದ್ರೂ ಲಾಸ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಲಾಸ್, ಇದನ್ನ ಏನ್ ಮಾಡ್ತೀವಿ ಡೆಬಿಟ್ ಸೈಡ್. ಇದೇನ್ರಿ ಫಿಕ್ಸ್ಡ್ ಕ್ಯಾಪಿಟಲ್ ಮಾಡಿದಾಗ ಈ ರೀತಿ ನಾವು ಏನ್ ಮಾಡ್ತೀವಿ ಪ್ರಾಬ್ಲಮ್ ಅನ್ನ ಬಿಡಿಸ್ತೀವಿ. ಇನ್ ನೆಕ್ಸ್ಟ್ ಸೆಕೆಂಡ್ ಒನ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್, ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅನ್ನ ಯಾವ ರೀತಿ ಬಿಡಿಸ್ತೇವೆ ಅಂದ್ರೆ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್. ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್, ಈ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸೆವೆನ್ ಟ್ರಾನ್ಸಾಕ್ಷನ್ ಇರ್ತಾವಲ್ಲ ಆ ಸೆವೆನ್ ಟ್ರಾನ್ಸಾಕ್ಷನ್ ನಾವು ಏನ್ ಮಾಡಿಲ್ಲ ಡಿವೈಡ್ ಮಾಡಿಲ್ಲ, ಅವೆಲ್ಲ ಎಲ್ಲ ಸೆವೆನ್ ಟ್ರಾನ್ಸಾಕ್ಷನ್ ಏನ್ ಮಾಡ್ತೀವಿ ಒಂದೇ ಅಕೌಂಟ್ ನಲ್ಲಿ ಏನ್ ಮಾಡ್ತೀವಿ ನಾವು ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಒಂದೇ ಅಕೌಂಟ್ ನಲ್ಲಿ ಪ್ರಿಪೇರ್ ಮಾಡೋದ್ರೆ ಏನಾಗುತ್ತೆ ಅಮೌಂಟ್ ಏನಾಗುತ್ತೆ ಚೇಂಜ್ ಆಗುತ್ತೆ, ಕ್ಯಾಪಿಟಲ್ ಏನಾಗುತ್ತೆ ರಿಮೈನಿಂಗ್ ಸೇಮ್ ಉಳಿಯೋದು. ಇಲ್ಲಿ ಯಾವ ರೀತಿ ಕ್ಯಾಪಿಟಲ್ ಸೇಮ್ ಉಳಿತಲ್ಲ ಆ ರೀತಿ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ದಾಗ ಏನಾಗಲ್ಲ ಬ್ಯಾಲೆನ್ಸ್ ಏನಾಗುತ್ತೆ ಸೇಮ್ ಉಳಿಯೋದಿಲ್ಲ, ಅದಕ್ಕೋಸ್ಕರ ಈ ಮೆಥಡ್ ಅನ್ನು ಏನಂತ ಕರೀತಾರೆ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕರಿತಾರೆ. ಈ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಬೇಕಂದ್ರೆ ಇಲ್ಲಿ ಮಾಡ್ತೀವಿ ಓಪನಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್
ಪ್ರಾಕ್ಟಮ್ ಅಂತ ನೀವು ಮೊದಲಿಗೆ ತೆಗೆದುಕೊಂಡಂತ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಪಿಟಲ್ ಅನ್ನು ನೀವು ಏನ್ ಮಾಡ್ತೀವಿ ಓಪನಿಂಗ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಓಪನಿಂಗ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಅದನ್ನ ನೀವು ಏನ್ ಮಾಡ್ತೀರಿ ಮೊದಲಿಗೆ ತೆಗೆದುಕೊಳ್ತೀರಿ. ಒಂದ್ ವೇಳೆ ಏನಾದ್ರು ಅಡಿಷನಲ್ ಕ್ಯಾಪಿಟಲ್ ಅನ್ನು ನೀವು ಇಂಟ್ರೊಡ್ಯೂಸ್ ಮಾಡಿದ್ರು ಬ್ಯಾಂಕ್ ಆಫ್ ಕ್ಯಾಶ್ ಅಡಿಷನಲ್ ಕ್ಯಾಪಿಟಲ್ ಹೊಸ ಕ್ಯಾಪಿಟಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಆ ವೆಬ್ ಟ್ರಾನ್ಸಾಕ್ಷನ್ ನಾವು ಏನ್ ಮಾಡ್ತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಸೆಪರೇಟ್ ಆಗಿ ಡಿಸ್ಟ್ರಿಬ್ಯೂಟ್ ಆದ್ಮೇಲೆ ಎಲ್ಲಾ ಅಕೌಂಟ್ ಎಲ್ಲಾ ಟ್ರಾನ್ಸಾಕ್ಷನ್ ಒಂದೇ ಅಕೌಂಟ್ ಅಲ್ಲಿ ಪ್ರಿಪೇರ್ ಮಾಡ್ತೀವಿ. ಇದರಲ್ಲಿ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅನ್ನು ಏನು ತಂದಿದ್ವಿ ಸ್ಯಾಲರಿ ರೆಮ್ಯುನರೇಷನ್ ಆರ್ ಕಮಿಷನ್ ನೆಕ್ಸ್ಟ್ ಸ್ಯಾಲರಿ ರೆಮ್ಯುನರೇಷನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇವಾಗ ಏನ್ ಮಾಡ್ತೀವಿ ನಾವು ಕ್ರೆಡಿಟ್ ಕಾರ್ಡ್ ತೋರಿಸ್ತಿರಲ್ಲ ಏನಾದ್ರು ಪ್ರಾಫಿಟ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಲ್ಲಿ ನಾವು ಪ್ರಾಫಿಟ್ ಅಲ್ಲಿ ಮಾಡ್ತಿದ್ರೆ ಅದನ್ನ ಏನ್ ಮಾಡ್ತೀವಿ ಕ್ರೆಡಿಟ್ ಕಾರ್ಡ್ ತೋರಿಸ್ತೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಪ್ರಾಫಿಟ್ ಕೊನೆಗೆ ತೋರಿಸ್ತೀವಿ ಟೋಟಲ್ ಟೋಟಲ್ ಅಂತ ಏನ್ ಮಾಡ್ತೀವಿ ಮಾಡ್ತೀವಿ. ಇನ್ನ ಡೆಬಿಟ್ ಸೈಡ್ ಬಂದ್ರೆ ಡೆಬಿಟ್ ಸೈಡ್ ಏನ್ ಕೇಳ್ತೀವಿ ಡ್ರಾವಿಂಗ್ಸ್ ಅನ್ನ ತೆಗೆದು ಡ್ರಾವಿಂಗ್ಸ್ ಏನಾದ್ರೂ ವಿಡ್ರಾ ಮಾಡ್ಕೋದು ಅಂತ ಪರ್ಸನಲ್ ಯೂಸ್ ಆಗಿ ಆಮೇಲೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಇನ್ನ ರಿಮೈನಿಂಗ್ ಇದ್ರೆ ಬೈ ಬ್ಯಾಲೆನ್ಸ್ ಕ್ಯಾಶ್ ಆಫ್ ಡಿಫ್ರೆನ್ಸ್ ಅಮೌಂಟ್ ಇದೇನು ಲೆಸ್ ಮಾಡಿರ್ತೀವಲ್ಲ ಈ ಮತ್ತೊಂದು ಏನ್ ತಗೋದು ಅದಕ್ಕಿಂತ ಮುಂಚೆ ಪಿ ಆ್ಯಂಡ್ ಎಲ್ ಅಪ್ರೋಪ್ರಿಯೇಷನ್ ಏನಿದೆ ಲಾಸ್ ಪಿ ಆ್ಯಂಡ್ ಎಲ್ ಅಪ್ರೋಪ್ರಿಯೇಷನ್ ಅಕೌಂಟ್ ಆಗ ನಮ್ಗೆ ಏನಾದ್ರು ಲಾಸ್ ಆಗಿತ್ತಂದ್ರೆ ಆ ಲಾಸ್ ಅನ್ನು ಏನ್ ಮಾಡ್ತೀವಿ ನಾವು ಡೆಬಿಟ್ ಸೈಡ್ ಹೋಗ್ತದೆ. ನಿಮ್ ಕೊನೆಗೆ ಏನ್ ಮಾಡ್ತೀವಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಡಿಫ್ರೆನ್ಸ್ ಅಮೌಂಟ್ ಏನ್ ಮಾಡ್ತೀವಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಏನ್ ಮಾಡ್ತೀವಿ ಇಲ್ಲಿ ಇಡ್ತೀವಿ. ಇಲ್ಲಿ ನಾವು ಒಂದು ತಿಳ್ಕೊಬೇಕಂತ ಏನಂದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಹೇಳಿದಾಗ ಅದೇ 7 ಟ್ರಾನ್ಸಾಕ್ಷನ್ ಅಂತ ಕರಿತೀವಿ ಅದರಲ್ಲಿ 7 ಟ್ರಾನ್ಸಾಕ್ಷನ್ ಏನ್ ಮಾಡ್ತೀವಿ ಡಿವೈಡ್ ಮಾಡ್ತೀವಿ. ಯಾವ್ದು ಡಿವೈಡ್ ಮಾಡ್ತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನ್ ಮಾಡ್ತೀವಿ ಕೇವಲ 2 ಮೊದಲನೇ 2 ಟ್ರಾನ್ಸಾಕ್ಷನ್ ತಗೋತೀವಿ. ಯಾವ ಟ್ರಾನ್ಸಾಕ್ಷನ್ ಒಂದು ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಆಮೇಲೆ ಏನಾದ್ರೂ ಅಡಿಷನಲ್ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ರೆ ಅದ ಕೊನೆಗೆ ವಿಡ್ರಾ ಮಾಡ್ಕೊಂಡು ಕ್ಯಾಪಿಟಲ್ ಅನ್ನು ವಿಡ್ರಾ ಮಾಡ್ಕೊಂಡು ಏನ್ ಮಾಡ್ತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬಿಡಿಸ್ತೀವಿ. ಇನ್ನು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಏನ್ ಮಾಡ್ತೀವಿ ರಿಮೈನಿಂಗ್ 5 ಟ್ರಾನ್ಸಾಕ್ಷನ್ ಏನ್ ಮಾಡ್ತೀವಿ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಲ್ಲಿ ತೆಗೆದುಕೊಳ್ತೀವಿ. ಆದ್ರೆ ಫ್ಲೆಕ್ಸಿಬಿಲಿಟಿ ಕ್ಯಾಪಿಟಲ್ ಅಲ್ಲಿ ನೀವು ಏನ್ ಮಾಡ್ತೀರಿ ಎಲ್ಲಾ ಟ್ರಾನ್ಸಾಕ್ಷನ್ ಆಲ್ 7 ಟ್ರಾನ್ಸಾಕ್ಷನ್ ಏನ್ ಮಾಡ್ತೀರಿ ಒಂದೇ ಅಕೌಂಟ್ ಅಲ್ಲಿ ಏನ್ ಮಾಡ್ತೀರಿ ಪ್ರಿಪೇರ್ ಮಾಡೋದ್ರಿಂದ ಇಲ್ಲಿ ಏನಾಗಿದ್ರಿ ಪ್ರತಿ ವರ್ಷ ಕ್ಯಾಪಿಟಲ್ ಏನಾಗಿದ್ರಿ ಚೇಂಜ್ ಆಗ್ತದೆ. ಎಲ್ಲಾ ರೀತಿ ಏನಂದ್ರಿ ಮೊದಲೇ ನೀವು ಇಂಟ್ರೊಡ್ಯೂಸ್ ಮಾಡಿದ ಕ್ಯಾಪಿಟಲ್ ಏನಾಗ್ಬೋದ್ರಿ ಇಲ್ಲಿ ಕೊನೆ ಕೊನೆಯಂಗಲ್ಲ ಇಲ್ಲಿ ನೀವು ಒನ್ ಟೆಂತ್ ಒಂದು ಇಂಟ್ರೊಡ್ಯೂಸ್ ಮಾಡಿದ ಕ್ಯಾಪಿಟಲ್ ಅನ್ನ ಇಲ್ಲಿ ಏನಾಗ್ತದೆ 10,000 ಇದು ಏನಾದ್ರು ಕಡಿಮೆ ಆಗ್ಬೋದು ಹೆಚ್ಚಾಗ್ಬೋದು ಕ್ಯಾಪಿಟಲ್ ಅಕೌಂಟ್ ಓಪನಿಂಗ್ ಏನಾಗ್ಬೋದ್ರಿ ಹೆಚ್ಚಾಗ್ಬೋದು ಕಡಿಮೆನೂ ಆಗ್ಬೋದು. ಆದ್ರೆ ಇಲ್ಲೇನಾಗಿದ್ರೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ಇಲ್ಲಿ ಕೊನೆಗೆ ಕೂಡ ಅಷ್ಟೇ ಏನಾಗುತ್ತೆ ಕ್ಯಾಪಿಟಲ್ ರಿಮೈನಿಂಗ್ ಆಗಿ ಉಳ್ಕೊಂಡಿದ್ದೀವಿ. ಎಲ್ಲಿವರೆಗೂ ಅಂದ್ರೆ ಎಲ್ಲಿವರೆಗೂ ನೀವು ಅಡಿಷನಲ್ ಕ್ಯಾಪಿಟಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಕ್ಕಲ್ಲ ಅಲ್ಲಿವರೆಗೂ ಏನಾಗುತ್ತೆ ಕ್ಯಾಪಿಟಲ್ ಅಲ್ಲಿ ಸೇಮ್ ರಿಮೈನಿಂಗ್ ಆಗಿ ಕೂದಿದೆ. ಇಲ್ಲಿ ಈ ನೆಕ್ಸ್ಟ್ ಏನ್ ಮಾಡ್ತೀವಿ ನೋಡೋ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂಡ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ನಡುವೆ ಡಿಫ್ರೆನ್ಸ್ ಅನ್ನು ನೋಡೋಣ. ಆಮೇಲೆ ಏನ್ ಮಾಡ್ಬೋದು ಒಂದು ಪ್ರಾಬ್ಲಮ್ ಅನ್ನು ಏನ್ ಮಾಡೋಣ ಈ ಮೆಥಡ್ ಮೇಲೆ ಎರಡು ಮೆಥಡ್ ಮೇಲೆ ಪ್ರಾಬ್ಲಮ್ ಅನ್ನು ಏನ್ ಮಾಡ್ಬೋದು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂಡ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಡಿಫ್ರೆನ್ಸ್ ಇಲ್ಲಿ ನಾವು ಯಾವ ಆಧಾರದ ಮೇಲೆ ಡಿಫ್ರೆನ್ಸ್ ಅನ್ನು ಮಾಡ್ತೀವಿ ಅನ್ನೋದನ್ನ ಮೊದಲೇ ನೋಡೋಣ. ಇಲ್ಲಿ ನಂಬರ್ ಆಫ್ ಅಕೌಂಟ್ಸ್ ಮತ್ತೆ ಅಡ್ಜಸ್ಟ್ಮೆಂಟ್ಸ್ ಫಿಕ್ಸ್ಡ್ ಬ್ಯಾಲೆನ್ಸ್ ಫಿಕ್ಸ್ಡ್ ಬ್ಯಾಲೆನ್ಸ್ ಆಮೇಲೆ ಕ್ರೆಡಿಟ್ ಬ್ಯಾಲೆನ್ಸ್ ಈ ನಾಲ್ಕು ಆಧಾರದ ಮೇಲೆ ನಾವು ಡಿಫ್ರೆನ್ಸ್ ಅನ್ನು ಮಾಡ್ತೀವಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ನಲ್ಲಿ ಇಲ್ಲಿ ನಂಬರ್ ಆಫ್ ಅಕೌಂಟ್ಸ್ ಅಂತ ನೋಡಿದಾಗ
ಫಿಕ್ಸ್ಡ್ ಕ್ಯಾಪಿಟಲ್ ಅಕೌಂಟ್ ಫಿಕ್ಸ್ಡ್ ಕ್ಯಾಪಿಟಲ್ ಮಧ್ಯದಲ್ಲಿ ಎಷ್ಟು ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತೀವಿ, ಎರಡು ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಎರಡು ಅಕೌಂಟ್ ಅಂದ್ರೆ ಒಂದು ಕ್ಯಾಪಿಟಲ್ ಅಕೌಂಟ್, ಮತ್ತೊಂದು ಯಾವುದು ಕರೆಂಟ್ ಅಕೌಂಟ್. ಡಿಫ್ರೆನ್ಸ್ ಅನ್ನ ನಂಬರ್ ಆಫ್ ಅಕೌಂಟ್ಸ್ ಮೇಲೆ ಡಿಫ್ರೆನ್ಸ್ ಮಾಡಿದಾಗ ಎಷ್ಟು ನಾವು ಏನ್ ಯಾವ ರೀತಿಯ ಡಿಫ್ರೆನ್ಸ್ ಅನ್ನು ಕಾಣ್ತೀವಿ, ಇಲ್ಲಿ ಎರಡು ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತೀವಿ, ಇಲ್ಲಿ ಒಂದು ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಯಾವುದು ಕ್ಯಾಪಿಟಲ್ ಅಕೌಂಟ್, ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಟೂ ಅಕೌಂಟ್ಸ್, ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಮತ್ತೊಂದು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮಾತಾಡುವಾಗ ಕೇವಲ ಒಂದು ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತೀವಿ, ಅದು ಯಾವುದು ಕ್ಯಾಪಿಟಲ್ ಅಕೌಂಟ್. ಇದು ಸೆಕೆಂಡ್ ಅಲ್ಲ ಅಡ್ಜಸ್ಟ್ಮೆಂಟ್. ಇಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನು ಏನು ಪ್ರಿಪೇರ್ ಮಾಡ್ತೀವಿ ನಾವು, ಅಡ್ಜಸ್ಟ್ಮೆಂಟ್ ಅನ್ನು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಲ್ಲಿ ಪ್ರಿಪೇರ್ ಮಾಡ್ತೀವಿ. ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅನ್ನು ಏನ್ ಮಾಡ್ತೀವಿ ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಏನ್ ಮಾಡ್ತೀವಿ ಅಡ್ಜಸ್ಟ್ಮೆಂಟ್ ಅನ್ನು ಏನ್ ಮಾಡ್ತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಮಾಡ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನ್ ಮಾಡ್ತೀವಿ ಪ್ರಿಪೇರ್ ಮಾಡ್ತೀವಿ. ಇನ್ನ ಥರ್ಡ್ ಒನ್ ಫಿಕ್ಸ್ಡ್ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಏನಾಗಿರ್ತದೆ, ರಿಮೈನಿಂಗ್ ಫಿಕ್ಸ್ಡ್ ಆಗಿರ್ತಿತ್ತು ಅಥವಾ ಫ್ಲಕ್ಚುಯೇಟಿಂಗ್ ಆಗಿರ್ತಿತ್ತು. ಫಿಕ್ಸ್ಡ್ ಬ್ಯಾಲೆನ್ಸ್ ಇಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಏನಿರುತ್ತೆ, ಫಿಕ್ಸ್ ಆಗಿರುತ್ತದೆ, ನೋ ಚೇಂಜ್, ನೋ ಚೇಂಜ್. ಇಲ್ಲೇನಾಗುತ್ತದೆ ಯಾವುದೇ ರೀತಿ ಬ್ಯಾಲೆನ್ಸ್ ಏನಾಗುವುದಿಲ್ಲ, ಚೇಂಜ್ ಆಗುತ್ತೆ. ಮೊದಲಿಗೆ ನಮ್ಮಂತ ಕ್ಯಾಪಿಟಲ್ ಏನಿರುತ್ತೆ ಕೊನೆ ಬಂದು ಸೇಮ್ ಆಗಿರ್ತಿತ್ತು. ಯಾವಾಗ ನೀವು ಅಡಿಷನಲ್ ಕ್ಯಾಪಿಟಲ್ ಕ್ಯಾಪಿಟಲ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಿರಲ್ಲ, ಅಡಿಷನಲ್ ಆರ್ ವಿತ್ಡ್ರಾ ಆಫ್ ಕ್ಯಾಪಿಟಲ್, ವಿತ್ಡ್ರಾ ಆಫ್ ಕ್ಯಾಪಿಟಲ್, ಅವಾಗ ಮಾತ್ರ ಏನಾಗುತ್ತೆ ಚೇಂಜ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಇಲ್ಲಿ ಯಾವುದೇ ರೀತಿ ಅಕೌಂಟ್ ಬ್ಯಾಲೆನ್ಸ್ ಇರೋದ್ರಿಂದ ಚೇಂಜ್ ಆಗುತ್ತೆ. ಬ್ಯಾಲೆನ್ಸ್ ಏನಾಗುತ್ತೆ ಫಿಕ್ಸ್ಡ್ ಆಗಿರುತ್ತೆ, ಫಿಕ್ಸ್ಡ್ ಕ್ಯಾಪಿಟಲ್ ಮಾಡುತ್ತೆ. ಇನ್ನು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮಾಡಿದಾಗ ಏನಾಗುತ್ತೆ, ಫ್ಲಕ್ಚುಯೇಟ್ ಆಗುತ್ತೆ, ಅಂದ್ರೆ ಇಯರ್ ಟು ಇಯರ್ ಚೇಂಜ್ ಆಗ್ಬೋದು. ಇಯರ್ ಆಫ್ಟರ್ ಇಯರ್ ಇಟ್ ವಿಲ್ ಬಿ ಚೇಂಜ್. ಇಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ ಅಡ್ಜಸ್ಟ್ಮೆಂಟ್ ಒಂದೇ ಅಕೌಂಟ್ ಅನ್ನು ಮುಗಿಸೋದ್ರಲ್ಲಿ ಏನಾಯ್ತು, ಬ್ಯಾಲೆನ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಇಲ್ಲಿ ಏನಾಗುದಿಲ್ಲ ಚೇಂಜ್ ಆಗುದಿಲ್ಲ, ರಿಮೈನಿಂಗ್ ಸೇಮ್ ಇದೆ. ಇನ್ನು ಕ್ರೆಡಿಟ್ ಬ್ಯಾಲೆನ್ಸ್, ಇಟ್ಸ್ ಆಲ್ವೇಸ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್. ಇದೇನಾಗ್ತದೆ ನಿಮ್ಗೆ ಮತ್ತೆ ಏನಾದ್ರು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ, ಯಾವಾಗಲೂ ಫಿಕ್ಸ್ಡ್ ಕ್ಯಾಪಿಟಲ್ ಮಾತಾಡಿದಾಗ ಕ್ಯಾಪಿಟಲ್ ಅಕೌಂಟ್ ಅನ್ನು ಬಿಡಿಸ್ತಿರಲಿಲ್ಲ, ಆ ಕ್ಯಾಪಿಟಲ್ ಅಕೌಂಟ್ ಯಾವಾಗ ಏನಾಗ್ತದೆ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನು ತೋರಿಸ್ತೀವಿ. ಆದ್ರೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮಾತಾಡಿದಾಗ ಏನಾಗ್ತದೆ ಸಮಟೈಮ್ ಕ್ರೆಡಿಟ್ ಬ್ಯಾಲೆನ್ಸ್, ಸಮಟೈಮ್ ಡೆಬಿಟ್ ಬ್ಯಾಲೆನ್ಸ್, ಎರಡನ್ನ ತೋರಿಸ್ತೀವಿ. ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಮಾತಾಡಿದಾಗ ಕ್ರೆಡಿಟ್ ಬ್ಯಾಲೆನ್ಸ್, ಯಾವಾಗ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನು ತೋರಿಸಿದ್ರೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮಾತಾಡಿದಾಗ ಏನಾಗ್ತದೆ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನು ತೋರಿಸ್ತೀವಿ, ಮತ್ತೆ ಡೆಬಿಟ್ ಬ್ಯಾಲೆನ್ಸ್ ಅನ್ನು ಏನ್ ಮಾಡ್ತಿದ್ವಿ ತೋರಿಸಿದ್ವಿ ಅಂತ ಹೇಳ್ತೀವಿ. ಇಲ್ಲಿ ಒಂದು ಪ್ರಾಬ್ಲಮ್ ಅನ್ನು ನೋಡೋಣ. ಪ್ರಾಬ್ಲಮ್ ಅಲ್ಲಿ ನಿಮಗೆ ಒಂದು ಇಲ್ಲಿಸ್ಟ್ರೇಷನ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ನಲ್ಲಿ, ಆ ಇಲ್ಲಿಸ್ಟ್ರೇಷನ್ ಅನ್ನು ಏನ್ ಮಾಡೋಣ ಈಗ ಬಿಡಿಸೋಣ. ಅಂದ್ರೆ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಯಾವ ರೀತಿ ಬಿಡಿಸ್ಬೇಕನ್ನೋದ್ರ ಏನಂತ ಒಂದು ಐಡಿಯಾ ಸಿಗುತ್ತೆ. ಇಲ್ಲಿ ಇಲ್ಲಿಸ್ಟ್ರೇಷನ್ ನಂಬರ್ ಒನ್ ಏನ್ ಕೊಟ್ಟಾರಂದ್ರೆ, ಸಮೀರ್ ಅಂಡ್ ಅಸ್ಮಿನ್ ಆರ್ ಮೈ ಪಾರ್ಟ್ನರ್ಸ್ ವಿತ್ ದ ಕ್ಯಾಪಿಟಲ್ಸ್ ಆಫ್ ರುಪೀಸ್ 15 lakh ಅಂಡ್ 10 lakh ರಿಸ್ಪೆಕ್ಟಿವ್ಲಿ. ದೇ ಅಗ್ರಿ ಟು ಶೇರ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ 3:2. ಶೋ ಹೌ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ವಿಲ್ ಬಿ ರೆಕಾರ್ಡೆಡ್ ಇನ್ ದ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ದಿ ಪಾರ್ಟ್ನರ್ಸ್ ಇನ್ ಕೇಸ್ ದ ಕ್ಯಾಪಿಟಲ್ಸ್ ಆರ್ ಫಿಕ್ಸ್ಡ್ ಅಂಡ್ ಕ್ಯಾಪಿಟಲ್ಸ್ ಆರ್ ಫ್ಲಕ್ಚುಯೇಟಿಂಗ್ ದ ಬುಕ್ಸ್ ಆರ್ ಕ್ಲೋಸ್ ಆನ್ March 31 ಎವ್ರಿ ಇಯರ್. ಇಲ್ಲಿ ಸಮೀರ್ ಅಂಡ್ ಯಾಸ್ಮಿನ್ ಅವರು ಇಬ್ಬರ ಮಧ್ಯೆ ಏನಂದ್ರೆ ಪಾರ್ಟ್ನರ್ಸ್ ಅವರು, ಆ ಪಾರ್ಟ್ನರ್ಸ್ ಅವ್ರದ್ದು ಏನ್ ಮಾಡ್ಬೇಕು, ನಾವಲ್ಲಿ ಒಂದು ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಬೇಕು. ಯಾವಾಗಲಿ ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಮತ್ತೊಂದು ಏನ್ರಿ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಇಲ್ಲಿ ಪ್ರಾಬ್ಲಮ್ ಅನ್ನು ನೋಡಿದ್ವಿ, ಈ ಪ್ರಾಬ್ಲಮ್ ಯಾವ ಬಿಡಿಸ್ಬೇಕಂದ್ರೆ, ಇಲ್ಲಿ ಮೊದಲಿಗೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ನಾವು ಏನು ಬಿಡಿಸ್ಬೇಕು,
ಓಪನಿಂಗ್ ಕ್ಯಾಪಿಟಲ್ ಅನ್ನ ಆಮೇಲೆ ಏನಾದ್ರಲ್ಲಿ ಅಡಿಷನಲ್ ಕ್ಯಾಪಿಟಲ್ ಅಂತಂದ್ರೆ ಅಡಿಷನಲ್ ಕ್ಯಾಪಿಟಲ್ ಅನ್ನ ಆಮೇಲೆ ಏನಾದ್ರು ವಿಡ್ರಾ ಮಾಡಿದ್ರೆ ವಿಡ್ರಾ ಅನ್ನ ನಾವು ಏನ್ ಮಾಡ್ತೀವಿ ಓಪನಿಂಗ್ ಕ್ಯಾಪಿಟಲ್ ನಲ್ಲಿ ನಾವು ಕ್ಯಾಪಿಟಲ್ ಅಕೌಂಟ್ ನಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ. ಈ ಪ್ರಾಬ್ಲಮ್ ನಮ್ಗೆ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ರು, ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಕೊಟ್ಟಿದ್ರು, ಕ್ಯಾಪಿಟಲ್ ಎಷ್ಟು ನ್ಯೂ ಕ್ಯಾಪಿಟಲ್ ಅನ್ನ ಎಷ್ಟು ಓಪನಿಂಗ್ ಕ್ಯಾಪಿಟಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಿರಿ, ಆಮೇಲೆ ಎಷ್ಟು ನ್ಯೂ ಕ್ಯಾಪಿಟಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅನ್ನೋದು ಏನು ಮಾಡಿದ್ರು ನಮ್ಮಲ್ಲಿ ಇನ್ಫಾರ್ಮೇಶನ್ ಅನ್ನು ಅವರು ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ವಿಡ್ರಾ ಮಾಡಿದಂತಹ ಕ್ಯಾಪಿಟಲ್ ಅನ್ನು ಅವರು ನಮಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಕೊಟ್ಟಿದ್ರೆ ಅದನ್ನ ಮೇಲೆ ನಾವು ಏನು ಮಾಡ್ತೀವಿ, ನಾವು ತೆಗೆದುಕೊಳ್ತಿದ್ದೀವಿ. ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಸಮೀರಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರೆ 15 ಲ್ಯಾಕ್, ಆಮೇಲೆ ಯಾಸಿನಲ್ಲಿ ಮಾಡಿದ್ರು 10 ಲ್ಯಾಕ್. ಇಲ್ಲ ನೆಕ್ಸ್ಟ್ ಏನ್ ಮಾಡಿದ್ರೆ ನ್ಯೂ ಕ್ಯಾಪಿಟಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅಡಿಷನಲ್ ಕ್ಯಾಪಿಟಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಬೈ ಬ್ಯಾಂಕ್. ಎಷ್ಟು ಇಂಟ್ರೊಡ್ಯೂಸ್ ಮಾಡಿದರು? 3 ಲ್ಯಾಕ್ ಅಂಡ್ 2 ಲ್ಯಾಕ್. ಇಲ್ಲಿ ಟೋಟಲ್ ಏನು ಮಾಡೋಣ, ಇಲ್ಲಿ ಯಾವಾಗ ಇಲ್ಲಿ ಏನು ಮಾಡಿದ್ವಿ ನಾವು, ಏನಾದರೂ ವಿಡ್ರಾವಲ್ ಇದ್ರೆ ವಿಡ್ರಾವಲ್ ಅನ್ನ ತೆಗೆದುಕೊಂಡಿದ್ವಿ, ಆದ್ರೆ ಯಾವಾಗ ನಮಗೆ ವಿಡ್ರಾವಲ್ ಅಮೌಂಟ್ ಏನು ಮಾಡಿಲ್ಲ ಕೊಟ್ಟಿಲ್ಲ, ಅದಕ್ಕೋಸ್ಕರ ಇಲ್ಲಿ ಏನು ಮಾಡಿದ್ವಿ ಬೈ ಬ್ಯಾಲೆನ್ಸ್ ಕ್ಯಾರಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನು ಮಾತ್ರ ತೆಗೆದುಕೊಂಡು ಕ್ಲೋಸಿಂಗ್ ಬ್ಯಾಲೆನ್ಸ್ ಇಟ್ಟಿದ್ವಿ 18 ಲ್ಯಾಕ್. ಆಮೇಲೆ 12 ಲ್ಯಾಕ್ ಸೇಮ್ ಇದೆ, ಅದೇ ಸೇಮ್ ಅಮೌಂಟ್ ಈ ಕಡೆ ಬರ್ತೀವಿ 18 ಲ್ಯಾಕ್ 12 ಲ್ಯಾಕ್. ಇಲ್ಲಿ ಬೈ ಬ್ಯಾಲೆನ್ಸ್ ಕೈಲು 18 ಲ್ಯಾಕ್ 12 ಲ್ಯಾಕ್. ಒಂದು ವೇಳೆ ಇದನ್ನು ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ನಮ್ಗೇನಂತೀವಿ ಕ್ಯಾಪಿಟಲ್ ಅಮೌಂಟ್ ಸೇಮ್ ಫಿಕ್ಸ್ ಆಗಿರ್ತದೆ, ಇದರ ಕ್ಯಾಪಿಟಲ್ ನಾವು ಏನು ಮಾಡ್ತೀವಿ ಬೈ ಬ್ಯಾಲೆನ್ಸ್ ಕೈಲು ಅಂತೇಳಿ ಮಾಡಿದ್ರು. ಅದರಲ್ಲಿ ಹೊಸ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಏನಾಗ್ತೀವಿ ಬ್ಯಾಲೆನ್ಸ್ ಚೇಂಜ್ ಆಗಿದೆ ಇಷ್ಟು. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂದ್ರೆ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಇಲ್ಲಿ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ದಾಗ ಏನಂತ ಅಂದ್ರೆ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಏನು ಕೊಟ್ಟಾರ ನೋಡಿ, ಅಡಿಷನಲ್ ಇನ್ಫಾರ್ಮೇಶನ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ 3 ಲ್ಯಾಕ್ 2 ಲ್ಯಾಕ್ ತಗೊಂಡವೆ, ಆಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಇದೆ. ಇಲ್ಲಿ ನಾವು ಇಂಟ್ರೆಸ್ಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಆಮೇಲೆ ಡ್ರಾವಿಂಗ್ಸ್ ಡ್ಯೂರಿಂಗ್ ದಿ ಇಯರ್ 2015 ಆ್ಯಂಡ್ 14 ಆ್ಯಂಡ್ 15, 30,000 20,000 ಇಬ್ಬರು ಪಾರ್ಟ್ನರ್ಸ್ ಏನು ಮಾಡ್ಕೊಂಡಾರೆ, ಇಲ್ಲಿ ಪಾರ್ಟ್ನರ್ಸ್ ಅನ್ನ ಡ್ರಾವಿಂಗ್ಸ್ ಅನ್ನ ವಿಡ್ರಾ ಮಾಡ್ಕೊಂಡಾರೆ 30,000 ಆ್ಯಂಡ್ 20,000. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ 1,800 1,200. ಸ್ಯಾಲ್ರಿ ಒಬ್ಬ ಪಾರ್ಟ್ ಸಮೀರ್ ಅನ್ನೋ ಪಾರ್ಟ್ನರ್ 20,000 ತೊಗೊಂಡು ಯಾಸಿನ್ ಅವ್ರು ಏನು ಮಾಡಿದ್ರಿ ಸ್ಯಾಲ್ರಿನ ತೆಗೆದುಕೊಂಡಿಲ್ಲ. ಕಮಿಷನ್ ಬೋತ್ ಪಾರ್ಟ್ನರ್ಸ್ 10,000 7,000. ಶೇರ್ ಇನ್ ಲಾಸ್ ಇಲ್ಲಿ ಏನು ಮಾಡಿದರು, ಲಾಸ್ ಅನ್ನು ಕೊಟ್ಟಿದ್ದಾರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಶೇರ್ ಏನು ಮಾಡಿದರು ಲಾಸ್ ಅನ್ನು ಕೊಟ್ಟಿದ್ದಾರೆ. ಲಾಸ್ ಅನ್ನು ಕೊಟ್ಟಂತ ಏನು ಮಾಡಬೇಕು ನಾವು, ಕರೆಂಟ್ ಅಕೌಂಟ್ ಆಗಿರ್ಬೋದು ಕ್ಯಾಪಿಟಲ್ ಅಕೌಂಟ್ ಆಗಿರ್ಬೋದು ಡೆಬಿಟ್ ಸೈಡ್ ಏನು ಮಾಡಬೇಕು ಅದನ್ನು ತೋರಿಸ್ಬೇಕು. 83 ಲಾಸ್ 60,000 ಆ್ಯಂಡ್ 40,000. ಈಗ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅನ್ನು ಏನು ಮಾಡಿದ್ರೆ ಪ್ರಿಪೇರ್ ಮಾಡೋಣ. ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಲ್ಲಿ ಮೊದಲಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಬಂದಿದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಯಾವ ಕ್ಯಾಪಿಟಲ್ ಮೇಲೆ ನಾವು ಇಂಟ್ರೆಸ್ಟ್ ಅನ್ನು ತೆಗಿಬೇಕು, 15 ಲ್ಯಾಕ್ ಪ್ಲಸ್ 3 ಲ್ಯಾಕ್. ಇಲ್ಲಿ 15 ಲ್ಯಾಕ್ ಒನ್ ಇಯರ್ ಎಷ್ಟಾಗುತ್ತೆ, 15 ಲ್ಯಾಕ್ ಒನ್ ಇಯರ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಇತ್ತು, 5% ಇದೆ ಒನ್ ಇಯರ್, 5% ಇಂಟು 1 ಡಿವೈಡ್ 1 ಇಯರ್. ಆಮೇಲೆ ನೆಕ್ಸ್ಟ್ 3 ಲ್ಯಾಕ್ ಇಂಟ್ರೊಡ್ಯೂಸ್ ಆಗಬೇಕಾದ್ರಿಂದ 3 ಲ್ಯಾಕ್ ಅಮೌಂಟ್ ಅನ್ನ 3 ಲ್ಯಾಕ್ ಇಂಟು 5 ಡಿವೈಡೆಡ್ ಬೈ 100 ಇಂಟು 6 ಡಿವೈಡೆಡ್ ಬೈ 12. ಅಂದ್ರೆ ಅಕ್ಟೋಬರ್ 1 ಏನು ಮಾಡಿದಾರ ಇಂಟ್ರೊಡ್ಯೂಸ್ ಮಾಡಿದ್ರು, ಈ 3 ಲ್ಯಾಕ್ ಅನ್ನ ಅಕ್ಟೋಬರ್ 1 ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ 15 ಲ್ಯಾಕ್ ಮೇಲೆ 1 ಇಯರ್ ಏನ್ ಮಾಡ್ಬೇಕು ರೀ, ಇಂಟ್ರೆಸ್ಟ್ ಅನ್ನು ಕೊಡ್ಬೇಕು. 3 ಲ್ಯಾಕ್ ಮೇಲೆ 6 ಮಂತ್ ಏನ್ ಮಾಡ್ಬೇಕು, ಇಂಟ್ರೆಸ್ಟ್ ಅನ್ನ ಕೊಡ್ಬೇಕು. ಎಷ್ಟು ಬರುತ್ತೆ ಇಂಟ್ರೆಸ್ಟ್ 1 ಇಯರ್ 75,000 ಪ್ಲಸ್ 6 ಮಂತ್ ಎಷ್ಟು ಬರುತ್ತೆ 7,500. ಟೋಟಲ್ ಎಷ್ಟಾಯ್ತು ಇಂಟ್ರೆಸ್ಟ್, 82,000
82,500 ಇನ್ನೊಂದು ಸಲ ನೋಡಿದ್ರೆ 15 lakh ಒನ್ ಇಯರ್ ಅಂತ ಇತ್ತು ಈ ಹೊಸ ಓಲ್ಡ್ ಕ್ಯಾಪಿಟಲ್ ಓಪನಿಂಗ್ ಕ್ಯಾಪಿಟಲ್ 15 lakh 5% ಒನ್ ಇಯರ್ ಅಲ್ಲಿ 75,000 ಇದೆ. ಇನ್ನು ಅಡಿಷನಲ್ ಕ್ಯಾಪಿಟಲ್ ನೀವು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರೆ 6 October 1st ಏನ್ ಮಾಡಿದ್ರೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಕ್ಟೋಬರ್ ನಿಂದ ಡಿಸೆಂಬರ್ 31st March ಬೇಕಾದ್ರೆ 6 months ಆಗುತ್ತೆ. 3 lakh 5,500 ಇಂಟು 6 by 12 7,500 ಟೋಟಲ್ ಇಂಟ್ರೆಸ್ಟ್ ರೇಟ್ ಆಗುತ್ತೆ 82,500. ಅದರ ಸೇಮ್ ಏನ್ ಮಾಡ್ಬೇಕು ಯಾಸ್ಮಿನ್ ಕೂಡ ಮಾಡ್ಬೇಕು. 1 year 10 lakh 6 months 2 lakh ಅದನ್ನು ಕೂಡ ಏನ್ ಮಾಡ್ಬೇಕು ಇದೇ ಸೇಮ್ ಏನ್ ಮಾಡ್ಬೇಕು ಕ್ಯಾಲ್ಕುಲೇಷನ್ ಮಾಡಿ ಅಮೌಂಟ್ ಅನ್ನ ಇಡ್ಬೇಕು. ಈಗ ಎಷ್ಟು ಬರುತ್ತೆ ಇಂಟ್ರೆಸ್ಟ್ 82,500 ಆಮೇಲೆ 55,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೆಕ್ಸ್ಟ್ ಪಾರ್ಟ್ನರ್ಸ್ ಸ್ಯಾಲರಿ. ಸ್ಯಾಲರಿ ಎಷ್ಟು ಜನ ತಗೋ ಸ್ಯಾಲರಿ ಒಬ್ಬ ಮಾತ್ರ ಯಾರು ತಗೊಂಡ ಸ್ಯಾಲರಿ ಅಲ್ಲ ಸಮೀರ್ ತಗೊಂಡ 20,000 ಯಾಸಿನ ಯಾವ್ದು ಸ್ಯಾಲರಿ ಅಲ್ಲ ತಗೊಂಡಿಲ್ಲ. ಕಮಿಷನ್ ಕಮಿಷನ್ ಇಬ್ಬರು ಜನ ಪಾರ್ಟ್ನರ್ಸ್ ತಂದರು ಒಬ್ಬ 10,000 ತಗೊಂಡು ಸಮೀರ 7,000 ಯಾರು ತಂದರು ಯಾಸ್ಮಿನ್ ತಗೊಂಡರು. ಇನ್ನೆಷ್ಟು ಏನು ತಗೋಬೇಕ್ರಿ ಡ್ರಾವಿಂಗ್ಸ್. ಡ್ರಾವಿಂಗ್ಸ್ ಅನ್ನ ಏನು ವಿಡ್ರಾ ಮಾಡ್ಕೊಂಡರು ಇಬ್ರು ಜನ ಸಮೀರ 30,000 ಡ್ರಾವಿಂಗ್ಸ್ ಅನ್ನ ವಿಡ್ರಾ ಮಾಡ್ಕೊಂಡರು ಯಾಸ್ಮಿನ 20,000 ಡ್ರಾವಿಂಗ್ಸ್ ಅನ್ನ ಏನು ಮಾಡ್ಕೊಂಡ್ರೆ ವಿಡ್ರಾ ಮಾಡ್ಕೊಂಡ್ರು ಡ್ರಾವಿಂಗ್ಸ್ ಸಮೀರ್ 30,000 ಯಾಸ್ಮಿನ್ 20,000. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಂತ ಎಷ್ಟಿದೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ 1,800 1,200 ಸಂಜೆ 1,800 ಯಾಸ್ಮಿನ್ 1,200 1,800 ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಿಷನ್ ಏನಂತಂದ್ರೆ ಲಾಸ್ ಕೊಡ್ತಾರೆ. ಲಾಸ್ ಕೊಡ್ಬೇಕಂದ್ರೆ ಏನು ಮಾಡ್ತಾರೆ ಡೆಬಿಟ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಕೊಡ್ತೀವಿ. ಒಂದು ವೇಳೆ ಏನಾದರೂ ಪ್ರಾಫಿಟ್ ಇರ್ತಕ್ಕಂಥ ಅದೇನು ಮಾಡ್ತು ಕ್ರೆಡಿಟ್ ಸೈಡ್ ತೊಗೊಂತೀವಿ ಪ್ರಾಫಿಟ್ ಅಂತೇಳಿ. ಅದರಲ್ಲಿ ನಮ್ಮ ಲಾಸ್ ಕೊಟ್ಟಿರೋದ್ರಿಂದ ಇಲ್ಲಿ ಮಾಡ್ತೀವಿ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಪಿ ಆ್ಯಂಡ್ ಎಲ್ ಅಪ್ರೋಪ್ರಿಯೇಷನ್ 60,000 ಸಮೀರ್ 40,000 ಯಾಸ್ಮಿನ್ ಟೋಟಲ್ ಬ್ಯಾಲೆನ್ಸ್ ಎಷ್ಟಾಗುತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ 1,12,500 62,000 by balance to balance carry down ಎಲ್ಲಿ ಬಂದಿದ್ದು ಡಿಫ್ರೆನ್ಸ್ ಅಮೌಂಟ 20,700 ಈ ರೀತಿ ಏನು ಮಾಡ್ತೀವಿ ಫಿಕ್ಸ್ಡ್ ಕ್ಯಾಪಿಟಲ್ ಕಂತಿಡಿದಾಗ ಪ್ರಾಬ್ಲಮ್ನ ಬಿಡ್ತೀವಿ. ಇನ್ನು ಇದೇ ಸೇಮ್ 7 transactions ಇದೇ ಸೇಮ್ ಪ್ರಾಬ್ಲಮನ್ನ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಯಾವಾಗ ಬಿಡ್ತೀವಿ ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟೈತಿ 15 lakh 10 lakh ಬೈ ಬ್ಯಾಂಕ್ ಅಡಿಷನಲ್ ಕ್ಯಾಪಿಟಲ್ ಬೈ ಬ್ಯಾಂಕ್ 3 lakh 2 lakh ನೆಕ್ಸ್ಟ್ ಏನು ತೊಗೊಂಡ್ರಿ ಅಡ್ಜಸ್ಟ್ಮೆಂಟ್ ಅಂತ ತೊಗೋಬೇಕು. ಇಲ್ಲಿ ಏನು ಫಾರ್ಮರ್ಸ್ ಕರೆಂಟ್ ಅಕೌಂಟ್ ಅಂತ ಸೇರಿಲ್ಲ ಅವ್ರನ್ನ ಏನು ನೋಡ್ರಿ ಇಲ್ಲಿ ಒಂದು ಅಕೌಂಟ್ ಅಂತ ತೊಗೋಬೇಕು. ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನು ಮಾಡಿದ್ದೇವೆ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದಾವೆ ಎಷ್ಟೈತಿ 82,500 ಆಮೇಲೆ 55,000 ನೆಕ್ಸ್ಟ್ ಬೈ ಸ್ಯಾಲರಿ ಸ್ಯಾಲರಿ ಎಷ್ಟು ಜನ ತಂದರು ಸ್ಯಾಲರಿ ಒಬ್ಬರು ಸಮೀರ 20,000 ಕಮಿಷನ್ ಕಮಿಷನ್ ಎಷ್ಟಿದೆ 10,000 7,000
ಡೆಬಿಟ್ ಸೈಡ್ ಏನ್ ತೋರ್ತದೆ? ಡ್ರಾವಿಂಗ್ಸ್ ಅನ್ನ ತೋರ್ತದೆ. ಡ್ರಾವಿಂಗ್ಸ್ ಎಷ್ಟಿದೆ? ಡ್ರಾವಿಂಗ್ಸ್ 30,000 and 20,000 ಸಮೇತ 30,000 and 20,000. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಎಷ್ಟಿದೆ? ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ 1,800, 1,200. ಇನ್ನು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್. ಅಪ್ರಾಪ್ರಿಯೇಷನ್ ಅಮೌಂಟ್ ಏನಿಸ್ತದ? ಲಾಸ್ ಆಗಿದೆ. ಅದಕ್ಕೆ 40,000, 60,000, 40,000 ಟೋಟಲ್ ಎಷ್ಟಾಯ್ತದ? ಟೋಟಲ್ ಅಮೌಂಟ 19,25,000, 19,12,500. 19,12,500 ಆಮೇಲೆ 12,62,000. 12,62,000. 12,62,000 ಸೇಮ್ ಅಮೌಂಟ್ ಏನು 2,000 19,12,500 12,62,000. ಇನ್ನು ಡಿಫ್ರೆನ್ಸ್ ಅಮೌಂಟ್ ಏನು ಬರ್ತದೆ? ಬೈ ಬ್ಯಾಲೆನ್ಸ್, ಸಾರಿ ಟೂ ಬ್ಯಾಲೆನ್ಸ್ ಕ್ಯಾರಿ ಓವರ್. ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬರ್ತದೆ ಟೂ ಬ್ಯಾಲೆನ್ಸ್ ಕ್ಯಾರಿ ಓವರ್? 18,20,700. 18,20,700. 12,800. 18,20,700, 12,800. ಏನಾದರೂ ಅಡಿಷನಲ್ ಕ್ಯಾಪಿಟಲ್ ಕೊಟ್ಟಾದ್ರಿಂದ ಇದು ಅಮೌಂಟ್ ಏನಾಗುತ್ತೆ? ಸೇಮ್ ಉಂಟು. ಇಲ್ಲಿ ಅಡಿಷನಲ್ ಕ್ಯಾಪಿಟಲ್ ಕೊಟ್ಟದ್ರಿಂದ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಆದರೆ ರೆಟ್ರೋಸ್ಪೆಕ್ಟಿವ್ ಕ್ಯಾಪಿಟಲ್ ಕಟ್ಟಿದಾಗ ಏನಾದ್ರೆ ಇಯರ್ ಆಫ್ಟರ್ ಇಯರ್ ಅಥವಾ ಪ್ರತಿ ವರ್ಷ ಏನಾದ್ರೆ ಚೇಂಜ್ ಆಗೋದು. ಇಲ್ಲಿ ಓಪನಿಂಗ್ ಆಗಿರೋದ್ರಿಂದ ಅಷ್ಟು ಏನಾಗುತ್ತೆ? ಕ್ಲೋಸಿಂಗ್ ಆಗಿಲ್ಲ, ಪ್ರತಿ ವರ್ಷ ಚೇಂಜ್ ಆಗುತ್ತೆ. ಅದಕ್ಕೆ ಏನಂತ ಕರಿತಾರೆ? ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕರಿತಾರೆ. ಇದನ್ನು ಇಲ್ಲಿ ಅಡಿಷನಲ್ ಕ್ಯಾಪಿಟಲ್ ಕೊಟ್ಟಿರೋದ್ರಿಂದ ಈ ಪ್ರಾಬ್ಲಮ್ ಆಗಿದೆ ಏನಂತೀರಿ? ಈ ಪ್ರಾಬ್ಲಮ್ ಚೇಂಜ್ ಆಗಿದೆ ಅಷ್ಟ. ಆದರೆ ಇದು ಕೂಡ ಅಂದ್ರೆ ಇದೇ ಇದ ಕ್ಯಾಪಿಟಲ್ ಇದೇನಂತ ಸೇಮ್ ಉಳಿತು. ಅದಕ್ಕೆ ಏನಂತ ಕರಿತಾರೋ? ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಏನು ಮಾಡೋದು? ನೆಕ್ಸ್ಟ್ ಕ್ಲಾಸ್ನಾಗ ಮುಂದಿನ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಮಾಡೋದು? ಪಾರ್ಟ್ನರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಏನು ಅಡ್ಜಸ್ಟ್ಮೆಂಟ್ ಅವಲ್ಲ, ಸೆಕೆಂಡ್ ಆ್ಯಂಡ್ ಥರ್ಡ್ ಅಡ್ಜಸ್ಟ್ಮೆಂಟ್ ಅವನ್ನ ಏನು ಮಾಡೋದು ನೆಕ್ಸ್ಟ್ ಕ್ಲಾಸ್ನಾಗ ಏನು ಮಾಡೋಣ ನೋಡೋಣ. ಥ್ಯಾಂಕ್ ಯು.